ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದೂರ್ವಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ನಮಸ್ಕಾರ ವೀಕ್ಷಕರೇ ಸ್ಪಂದನ ವಾಹಿನಿಯ ಕರೆಂಟ್ ಅಫೈರ್ಸ್ನಲ್ಲಿ ವಿಶೇಷ ಕಾರ್ಯಕ್ರಮ ಸಾಲಿಗ್ರಾಮ ಸಂಕಟ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ನಾನು ಜಯಶೇಖರ್ ಮಡಪಾಡಿ ಏನು ಸಾಲಿಗ್ರಾಮದ ಸಂಕಟ ಏನು ಸಾಲಿಗ್ರಾಮ ಪಟ್ಟಣ ಪಂಚಾಯಿತಿಗೆ ಹಿಡಿದಿರುವ ಗ್ರಹಚಾರಗಳೇನು ಪಟ್ಟಣ ಪಂಚಾಯತ್ ಯಾವ ದಿಕ್ಕಿನತ್ತ ಅಭಿವೃದ್ಧಿಯ ದಿಕ್ಕಿನ ಸಾಗುತ್ತಿದೆಯೋ ಅಥವಾ ಅಭಿವೃದ್ಧಿಗೆ ವಿಮುಖವಾಗಿ ಸಾಗುತ್ತಿದೆಯೋ ಇದಕ್ಕೆಲ್ಲ ಅದಕ್ಕೂ ಮುಖ್ಯ ಕಾರಣವಾಗಿ ನಮ್ಮ ನಾವು ಇವತ್ತು ನಿಮ್ಮ ಜೊತೆಗೆ ಏನೇನು ಆಗ್ತಾ ಇದೆ ಏನು ಅಲ್ಲಿಯ ಪರಿಸ್ಥಿತಿ ಇದೆ ಜವಾಬ್ದಾರಿಯತ್ತ ಸಾಗಬೇಕಾಗಿರುವ ಅಲ್ಲಿಯ ಅಧ್ಯಕ್ಷರ ಜವಾಬ್ದಾರಿಗಳು ಯಾವ ರೀತಿ ಸಾಗ್ತಾ ಇದೆ ಅಲ್ಲಿಯ ಪಕ್ಷ ಮತ್ತು ಪ್ರತಿಪಕ್ಷ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳು ನಿರ್ವಹಿಸಬೇಕಾದ ಜವಾಬ್ದಾರಿಗಳು ಸರಿಯಾಗಿ ನಿರ್ವಹಣೆ ಆಗ್ತಾ ಇದೆಯಾ ಪ್ರತಿಯೊಂದು ಸಭೆ ಸ ಚರ್ಚಾ ಸಭೆಗಳಲ್ಲಿ ಅಥವಾ ಸಾಮಾನ್ಯ ಸಭೆಗಳಲ್ಲಿ ಚರ್ಚಿಸ್ ಚರ್ಚ ಚರ್ಚಿಸಲ್ಪಡುವಂಥ ವಿಚಾರಗಳು ಯಾವುವು ಇದ್ರ ಬಗ್ಗೆ ನಾವು ಒಂದು ಸಾಕಷ್ಟು ಚರ್ಚೆಗಳನ್ನ ಮಾಡ್ತೇವೆ ಅದಕ್ಕಿಂತ ಮು ಮುಖ್ಯವಾಗಿ ಏನು ಇವತ್ತು ಬೆಳಿಗ್ಗೆ ಒಂದು ಘಟನೆ ಆಗಿದೆ ಸಾಲಿಗ್ರಾಮದ ಪಟ್ಟಣ ಪಂಚಾಯತ್ನ ಒಬ್ಬ ಪೌರ ಕಾರ್ಮಿಕ ಅಂತ ಏನು ನೇಮಕ ಆಗಿದ್ದಂತಹ ಬಿಲ್ ಕಲೆಕ್ಟರ್ ಸಾರಿ ವಾಟರ್ಮ್ಯಾನ್ ಜಯರಾಜ್ ಅನ್ನುವರ ಆತ್ಮಹತ್ಯೆ ವಿಫಲ ಯತ್ನ ಇದು ಇದೊಂದು ಬಹುಶಃ ಸಾಲಿಗ್ರಾಮ ಪಟ್ಟಣ ಒಂದು ಕಪ್ಪು ಚುಕ್ಕಿ ಅಂತಲೇ ಹೇಳ್ಬೋದು ಈ ವಿಚಾರವಾಗಿ ನಾವು ಜೊ ನಿಮ್ಮ ಜೊತೆಗೆ ಚ ನಮ್ಮ ಚರ್ಚೆಗಳನ್ನು ಮುಂದುವರಿಸ್ತೇವೆ ಅದಕ್ಕಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸಾಲಿಗ್ರಾಮ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂತಹ ರಾಘವೇಂದ್ರ ಗಾಣಿಗ ಅವರು ನಮ್ಮ ಜೊತೆಗಿದ್ದಾರೆ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ವೀಕ್ಷಕರ ಇವತ್ತು ನಿನ್ನೆ ರಾತ್ರಿ ಒಂದು ಘಟನೆ ಆಗುತ್ತೆ ಮಾನಸಿಕ ಖಿನ್ನತೆಗೆ ಒಳಗಿರತಕ್ಕಂತಹ ಒಬ್ಬ ಪಟ್ಟಣ ಪಂಚಾಯತ್ನ ಪೌರ ಕಾರ್ಮಿಕ ಒಂದು ಡೆತ್ ನೋಟ್ ಬರೆದಿಟ್ಟು ಮಾಬುಕಳ ಸೇತುವೆ ಸಮೀಪದ ಮಾಬುಕಳ ಸೇತುವೆಗೆ ಹಾರಿ ಆತ್ಮಹತ್ಯೆಗೆ ಯತ್ನ ಮಾಡ್ತಾನೆ ಆದರೆ ಭರತ ಇಲ್ಲದ ಸಂದರ್ಭದಲ್ಲಿ ಆತ ಹಾರಿದ ಕಾರಣಕ್ಕೆ ನೀರು ಕಡಿಮೆ ಇದ್ದು ಕಾಲು ಮುರಿದುಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಡೆತ್ ನೋಟ್ನಲ್ಲಿ ಒಂದಷ್ಟು ಜನರ ಬಗ್ಗೆ ಏನು ನನಗೆ ಸಮಸ್ಯೆ ಆಗ್ತಾ ಇದೆ ವಿನಾಕಾರಣ ನನ್ನ ಮೇಲೆ ಆರೋಪ ಹೊರಿಸಲಾಗ್ತಾ ಇದೆ ನನ್ನನ್ನು ಅಮಾನತು ಮಾಡಲಾಗಿದೆ ಅನ್ನುವಂಥ ಕೆಲವು ವಿಚಾರಗಳನ್ನು ಮೆನ್ಷನ್ ಮಾಡಿ ಆತ ಆತ್ಮಹತ್ಯೆಗೆ ಯತ್ನ ಮಾಡಿರುವಂಥದ್ದು ಒಂದು ಅರ್ಥದಲ್ಲಿ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನ ಎಲ್ಲ ಸದಸ್ಯರಿಗೆ ಅಧ್ಯಕ್ಷರಿಗೆ ಆಮೇಲೆ ಅಲ್ಲಿಯ ಏನು ಕಾರ್ಯದರ್ಶಿ ಮುಖ್ಯ ಅಧಿಕಾರಿ ಇದ್ದಾರೆ ಅವರಿಗೂ ಕೂಡ ಒಂದು ಒಂದು ಮುಜುಗರಕ್ಕೆ ಮತ್ತು ಗೊಂದಲಕ್ಕೆ ಈಡು ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಯಾರು ಈ ಜಯರಾಜ್ ಪೌರ ಪೌರಕಾರ್ಮಿಕರು ವಾಟರ್ಮೆನ್ ಆಗಿದ್ದು ಹೇಗೆ ಆಮೇಲೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನಲ್ಲಿ ಬಹುಶಃ ಇನ್ನೊಂದು ವಿಚಾರ ನಾನು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಪುರಸಭೆ ಅಥವಾ ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆಗಳಲ್ಲಿ ಸಾಮಾನ್ಯವಾಗಿ ಅಬ್ ಅಲ್ಲಿಯ ಇಡೀ ವ್ಯಾಪ್ತಿಯ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಆಗ್ತದೆ ಬಹುಶಃ ಯಾವುದಾದರೂ ಪಟ್ಟಣ ಪಂಚಾಯತ್ಗಳಲ್ಲಿ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಆಗೋದಕ್ಕಿಂತ ಜಾಸ್ತಿ ಅಭಿವೃದ್ಧಿಯ ವಿಚಾರಗಳನ್ನ ಬದಿಗಿಟ್ಟು ವೈಯಕ್ತಿಕ ತೀಟೆಗಳನ್ನು ತೀರಿಸ್ಕೊಳ್ಳುವಂತಹ ವೈಯಕ್ತಿಕ ಮೇ ತಾ ಮೇಲು ನಾ ಮೇಲೂ ಎನ್ನುವಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂಥ ಯಾವುದಾದರೂ ಪಂಚಾಯತ್ಗಳಿದ್ದರೆ ಪಟ್ಟಣ ಅಥವಾ ಪುರಸಭೆ ಪಂಚಾಯತ್ಗಳಲ್ಲಿ ನಗರಸ ಪಂಚಾಯತ್ಗಳಲ್ಲಿ ಇದ್ದರೆ ಅದು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಅನ್ನುವಂಥದ್ದು ನಮ್ಮ ಉಡುಪಿ ಜಿ ಜಿಲ್ಲೆಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಮೊದಲ ಸ್ಥಾನದಲ್ಲಿ ನಿಲ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಂತಹ ರಾಘವೇಂದ್ರ ಗಾಣಿಗ ಅವರನ್ನು ನಾವು ಮತ್ತೊಮ್ಮೆ ಸ್ವಾಗತಿಸ್ತಾ ನಾವು ನೇರವಾಗಿ ಚರ್ಚೆಗೆ ಮುಂದಡಿ ಇಡ್ತಾ ಇದ್ದೇವೆ ರಾಘವೇಂದ್ರ ಗಾಣಿಗ್ರೆ ಏನು ನಿನ್ನೆಯ ಘಟನೆ ಆಗಿದೆ ಇವತ್ತಿನ ಬೆಳಿಗ್ಗೆಯ ಘಟನೆ ಏನು ಅವರು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೋಗಿರುವಂಥದ್ದು ಈ ಜಯರಾಜ್ ಅನ್ನುವರು ಅದು ಒಂದು ಹಂತದಲ್ಲಿ ಒಂದು ಹಿನ್ನಡೆ ಪಂಚಾಯತ್ನ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಒಂದು ಹಿನ್ನಡೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗಮ ಬರುವ ಬರುವಂಥದ್ದು ಸೊ ಏನಾಗಿದೆ ರಾಘವೇಂದ್ರ ಗಣಿಗರೆ ಇದ್ರ ಬಗ್ಗೆ ಹೇಳಿ ಏನಾಗಿದೆ ಅಂದರೆ ಮೊನ್ನೆ ದಿನಾಂಕ ಇಪ್ಪತ್ತೇಳನೇ ತಾರೀಕು ನಮ್ಮ ಇದೇ ಜಯರಾಜ್ ಅನ್ನುವನು ಗುಣಮಿ ಗ್ರಾಮದಲ್ಲಿರುವಂಥ ಪರಿಶಿಷ್ಟ ಪಂಗಡದ ಮಹಿಳೆ ಮಂಜುಳಾ ಅಂತ ಹೇಳಿ ಅವರು ಪಾಪ ಬಡವರು ಒಂದು ಮೂರು ಸಣ್ಣಸು ಜಾಗದಲ್ಲಿ ಒಂದು ಚಿಕ್ಕ ಮನೆ ಕಟ್ಟಿಕೊಂಡು ಒಂದು ಎರಡು ಗಿಡ ಇಟ್ಟುಕೊಂಡು ಜೀವನ ಸಾಗಿಸ್ತಾ ಇರುವಂಥವ್ರು ಇವನು ಏಕಾಏಕಿ ಏನು ಮಾಡಿದ ಅಂತ ಹೇಳಿದರೆ ಬೆಳಿಗ್ಗೆ ಆರೂವರೆ ಗಂಟೆಗೆ ಹೋಗಿ ಅವರ ಮನೆಯ ಬಾಗಿಲನ್ನು ತಟ್ಟಿ ಅವರ ಮನೆಯ ಕಿಟಕಿಯನ್ನು ಓಪನ್ ಮಾಡಿ ಬಾಗಿಲು ತೆಗಿ ನೀನು ನೀರೆಷ್ಟು ಬರ್ತದೆ ನಿಮ್ಮ ಮನೆ ಒಳಗೆ ಯಾವುದಕ್ಕೆಲ್ಲ ತುಂಬಿ ಇಟ್ಟಿದ್ಯಾ ಸಿಂಟೆಕ್ಸಿ ಹಾಕಿದ್ಯಾ ತೆಂಗಿನ ಮರಕ್ಕೆ ನೀರು ಬಿಡ್ತಾ ಇದೆಯಾ ನೀರೆಲ್ಲಿಂದು ನಿಮ್ಮ ಅಪ್ಪನ ಮನೆ ನೀರು ಬರ್ತದ ಅಂಥೇಳಿ ಅವಳಿಗೆ ಸ್ವಲ್ಪ ಬೆದರಿಕೆ ಹಾಕಿ ಪರಿಶಿಷ್ಟ ಪಂಗಡದ ಮಹಿಳೆ ಅಂತೂ ಗೊತ್ತಿದ್ದು ಗೊತ್ತಿದ್ದು ಅಷ್ಟು ಬೆದರಿಕೆ ಹಾಕಿ ಅವರಿಗೆ ಸ ದಬಾಯಿಸಿ ಬಂದಿದ್ದಾನೆ ಅವು ಆ ಹಿಂಗಸೇನು ಮಾಡ್ತು ಮಂಜುಳಾ ಅನ್ನುವರು ಪಟ್ಟಣ ಪಂಚಾಯತ್ಗೆ ಬಂದು ನಮ್ಮ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರಾದಂಥ ವಸುಮತಿ ಅವರ ಚೇಂಬರಿಗೆ ಬಂದು ಅಧ್ಯಕ್ಷರೇ ನನಗೆ ನೋಡಿ ವಾಟರ್ ಮ್ಯಾನ್ ಅನ್ನುವ ಒಬ್ಬ ಪೌರಕಾರ್ಮಿಕ ಒಬ್ಬ ಬಂದು ನನ್ನ ಮನೆಗೆ ಬಂದು ನನ್ನ ಮನೆಯ ಬಾಗಿಲನ್ನು ಬಡಿದು ನನ್ನ ಮನೆಯ ಕಿಟಕಿಯನ್ನು ದೂಡಿ ಕಿಟಕಿಯ ಬಾಗಿಲನ್ನು ಸರಿಸಿ ಒಳಗೆ ಬಂದು ನನ್ನ ಮನೆಯ ಸಿಂಟೆಕ್ಸನ್ನು ಎತ್ತಿ ನನ್ನ ಮನೆಯ ಪಾತ್ರೆಯನ್ನು ಎತ್ತಿ ನನಗೆ ಅಗೌರವ ಮಾಡಿದ್ದಾನೆ ಇದು ಏನು ವ್ಯವಸ್ಥೆ ನನಗೆ ಗೊತ್ತಿಲ್ಲ ಅಂದಾಗ ಈ ನಮ್ಮ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರು ವಸುಮತಿ ನಾಯ್ ನಾಯ್ರಿ ಅವರು ಕನಿಷ್ಠ ಸೌಜನ್ಯ ಬೇಕು ಒಂದು ಪರಿಶಿಷ್ಟ ಪಂಗಡದ ಮಹಿಳೆ ತನ್ನ ಕಚೇರಿಗೆ ಬಂದಾಗ ಯಾವ ರೀತಿ ಕೂರಿಸಿ ಕರೆದು ಕೂತ್ಕೊಳ್ಳಿ ಏನಾಗಿದೆ ಏನು ಅಂತ ಕೇಳುವಂಥ ಸೌಜನ್ಯ ಇಲ್ಲವರಿಗೆ ಅದು ಬಿಟ್ಟು ನಿನಗೆ ಅಹಂಕಾರ ಜಾಸ್ತಿ ಆಗಿದೆ ನೀನು ಏನು ಮಾಡ್ತಾ ಇದ್ದೀಯಾ ಏನು ಮಾಡ್ತೀಯ ನೀನು ನೀನು ನೀರನ್ನು ತೆಂಗಿನ ಹಿಡ್ಕಿ ಬಿಟ್ಕೊಳ್ತೀಯಾ ಮಾಡಿದ್ದು ಸರಿ ಅವನು ಜಯರಾಜು ಮಾಡಿದ್ದೆ ಸರಿ ಜಾಸ್ತಿ ಮಾತಾಡಬೇಡ ನೀನು ನಿಮ್ಮ ಜಾತಿ ನಿಮ್ಮ ಜಾತಿಯವರಿಗೆ ಕೊಬ್ಬು ಜಾಸ್ತಿ ಆಗಿದೆ ಅನ್ನುವಂಥ ಕೆಲವು ಅವ್ಯಾಚ್ಯ ಶಬ್ದದಿಂದ ನಿಂದಿಸಿ ಅವಳಿ ಜೋರ್ ಮಾಡಿದ್ದಾರೆ ಇದು ಕಚೇರಿಯ ಸಮಯ ಕಚೇರಿಯ ಸಮಯದಲ್ಲಿ ಕಚೇರಿಯ ಒಳಗಡೆ ಕಚೇರಿಯ ಒಳಗಡೆ ಹಾಗೆ ಏನಾಯ್ತು ಅಂತ ಹೇಳಿದ್ರೆ ಅವ ಇದೇ ಅಧ್ಯಕ್ಷರು ಅವನಿದ್ದಂತೆ ಜಯರಾಜ್ ಎಲ್ಲ ಇದ್ದಂತೆ ಜಯರಾಜ್ ಹೇಳಿದ್ದಂತೆ ಮೇಡಮ್ ನೀವು ತಲೆ ಕೆಡಿಸ್ಕೋಬೇಡಿ ಈ ಹೆಂಗ್ಸಿಗೆ ತಲೆ ಸರಿ ಇಲ್ಲ ನಮ್ಮ ನಮ್ಮ ಕುಂದಾಪುರ ಭಾಷೆಯಲ್ಲಿ ಹೇಳ್ತಾರೆ ನಾಲ್ಕು ಕಣೆ ಸರಿ ಇಲ್ಲ ಅಂತೇಳಿ ನಾಲ್ಕು ಕಮ್ಮಿ ನಾಲ್ಕು ಕಣೆ ಕಡಿಮೆ ಅಂತೇಳಿ ನಾಲ್ಕನೇ ಕಡಿಮೆ ಅವರಿಗೆ ಅದರಿಂದ ತಲೆ ಕೆಡಿಸ್ಕೊಬೇಡಿ ಅಂದಾಗ ಈ ವಸುಮತಿ ಅವರು ನೀವು ಒಂದು ಕೆಲಸ ಮಾಡಿ ಈ ಪ್ರಕರಣವನ್ನು ಅಲ್ಲೇ ಕೂರಿಸಿ ಅವನಲ್ಲೇ ಇದ್ದ ಜಯರಾಜ್ ಅಲ್ಲೇ ಇದ್ದ ಈ ಮಂಜುಳಾನು ಹೆಂಗಸು ಅಲ್ಲೇ ಇತ್ತು ವಸುಮತಿ ನಾಯರಿ ಅಧ್ಯಕ್ಷರು ಅಲ್ಲೇ ಇದ್ದರು ಅಲ್ಲೇ ಕೂರಿಸಿ ಇಬ್ಬರನ್ನು ಕೂರಿಸಿ ಯಾಕಪ್ಪ ನೀನು ಹೋಗಿದ್ದೀಯ ನಿನ್ನ ಕೆಲಸ ಏನು ನೀರು ಬಿಡುವಂಥದ್ದು ನೀರು ಬಿಡಬೇಕು ಬರಬೇಕು ಅಂಥದ್ದೇನೋ ಸಮಸ್ಯೆ ಇದ್ದರೆ ತೆಂಗಿನ ಹಾಗೆ ಹಾಗೆ ಹಾಗಂದರೆ ಈಗ ವಾಟರ್ಮೆನ್ ಆಗಿದ್ದವನಿಗೆ ಬರೇ ನೀರು ಬಿಡುವ ಕೆಲಸ ಅಂತ ಆದರೆ ಅಕಸ್ಮಾತ್ ಅವರು ಅಲ್ಲಿ ಏನಾದರೂ ಇಂಟರ್ನಲ್ ಆಗಿ ಪೈಪ್ಲೈನ್ ಅಳವಡಿಸಿಕೊಂಡದ್ದಿದ್ರೆ ಅಥವಾ ಅದನ್ನು ಇಲ್ಲಿಗಲ್ ಆಗಿ ಯೂ ಯೂಸ್ ಮಾಡ್ತಾ ಇದ್ರೆ ಅಥವಾ ಕುಡಿಯುವ ನೀರಿನ ಬದಲಿಗೆ ಕೃಷಿಗೆ ಬಳಕೆ ಖಂಡಿತ ಅಲ್ಲ ಆದ್ರೆ ಅವರು ತಕ್ಷಣ ವಾರ್ಡಿನ ಸಹಸ್ಯ ಇದ್ದನಲ್ಲಿ ವಾರ್ಡಿನ ವಾರ್ಡಿನ ಸದಸ್ಯರು ಇದ್ದಾರೆ ಶಿವ ಪೂಜಾರಿ ಅಂತ ಹೇಳಿ ವಾರ್ಡಿನ ಸಹಸ್ರ ಅವ್ರ ಗಮನಕ್ಕೆ ತರಬೇಕಲ್ಲ ನೋಡಿ ನಿಮ್ಮ ವಾರ್ಡ್ ಅಲ್ಲಿ ಈ ತರ ಆಗ್ತಾ ಇದೆ ಸರ್ ಅವರು ಕುಡಿಯುವ ನೀರನ್ನ ಕೃಷಿಗೆ ಬಳಸ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ಇದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಆದ್ರಿಂದ ನೀವು ಅವರಿಗೆ ಒಂದು ಹೇಳಿ ಅದನ್ನ ಸರಿ ಮಾಡ್ಲಿಕ್ಕೆ ಕೇಳಿ ಅದೇನಂತ ಹೇಳಿ ಅದು ಅಲ್ಲ ಪಟ್ಟಣ ಪಂಚಾಯತ್ ನ ಮುಖ್ಯಾಧಿಕಾರಿಗಳಿದ್ದಾರೆ ಶ್ರೀಪಾದ್ ಇದ್ದಾರೆ ಒಳ್ಳೆ ಮನುಷ್ಯ ಹೇಳ್ಬೋದಲ್ಲ ಅವ್ರ ಹತ್ರ ಬಂದು ಅವ್ರು ಹೋಗ್ತಾರೆ ಹೌದಾ ಅಲ್ವಾ ಇಲ್ಲಿ ಈಗ ಪೊಲೀಸರು ತನಿಖೆ ಮಾಡುವ ಸಂದರ್ಭದಲ್ಲಿ ಮಂಜುಳಾ ಅವರು ಹೇಳ್ತಾರೆ ಆ ರೀತಿಯ ಯಾವುದೇ ಘಟನೆಗಳು ನಡೀಲಿಲ್ಲ ಕುಡಿಯುವ ಮತ್ತೆ ಈ ರೀತಿಯ ಒಂದು ಅಸಭ್ಯವಾಗಿ ವರ್ತನೆ ಮಾಡಿಲ್ಲ ಅನ್ನುವಂತ ಹೇಳಿಕೆಯನ್ನು ಅವರು ಕೊಡ್ತಾರೆ ಯಾವಾಗ ಈ ಘಟನೆ ಆದ ಮೇಲೆ ಇವತ್ತು ಪೊಲೀಸರು ತನಿಖೆಗೆ ಹೋದಾಗ ಸರಿ ನಾನು ಹೇಳ್ತೇನೆ ಇದು ಮುಗಿಸ್ಕೊಳ್ತೇನೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಉತ್ತರ ಕೊಡ್ತೇನೆ ಮಂಜುಳಾ ಅವರು ಕೊಟ್ಟ ಲೆಟರ್ ಇಲ್ಲೇ ಇದೆ ಮಂಜುಳು ಅವ್ರು ಕೊಟ್ಟ ಲೆಟರ್ ಇಲ್ಲೇ ಇದೆ ನನಗೆ ಅಧ್ಯಕ್ಷದಿಂದ ಆಗಿದೆ ಅವನು ನನ್ನ ಮನೆ ಬಾಗಿಲಿಗೆ ಮನೆ ಬಾಗಿಲನ್ನು ತಟ್ಟಿ ಮನೆ ಬಾಗಿಲನ್ನು ಓಪನ್ ಮಾಡಿ ಕಿಟಕಿ ಓಪನ್ ಮಾಡಿ ಬಂದಿದ್ದ ಅಂತ ಹೇಳಿ ಇದೇ ಮಂಜುಳವ್ರು ಕೊಟ್ಟಂತ ಲೆಟ್ರ್ ಓಕೆ ಆದರೆ ಅವರಿಗೆ ಯಾಕೆ ಆ ಥರ ಹೇಳಿದ್ರು ಸ್ಟೇಟ್ಮೆಂಟಲ್ಲಿ ಪೊಲೀಸ್ ಪೊಲೀಸಿದ್ರೆ ಯಾಕೆ ಆ ಥರ ಹೇಳಿದ್ರು ನನಗೆ ಗೊತ್ತಿಲ್ಲ ಆದರೆ ಇಲ್ಲಿ ನಾನು ಹೇಳುದು ಅವರಿಬ್ಬರನ್ನ ಕರೆದು ಸೌಜನ್ಯದಿಂದ ಕೂರಿಸಿ ಅವನಿಗೆ ಜೋರು ಮಾಡಿ ತಾಕೀತ್ ಮಾಡಿ ನಾನು ಹೇಳೋದು ನಾನು ಕೇಳುವಂಥದ್ದು ಈಗ ಒಬ್ಬ ವಾಟರ್ ಮ್ಯಾನಿಗೆ ಏಕಾಏಕಿ ಅವ್ರ ಮನೆ ಬಾಗಿಲನ್ನು ಓಪನ್ ಮಾಡಿ ಹೋಗುವಂಥ ಅಗತ್ಯ ಏನಿತ್ತು ಯಾರು ಅಧಿಕಾರ ಯಾರಿಗೆ ಪೊಲೀಸರು ಇಲ್ಲ ಯಾರಿಗೆ ಯಾರಿಗೆ ಅಧಿಕಾರ ಕೊಟ್ಟವರು ಇಲ್ಲಿ ಓಕೆ ಅಲ್ವಾ ತಪ್ಪಲ್ವಾ ಅದು ಮತ್ತೆ ಇದನ್ನು ಅಲ್ಲೇ ಸುಖಾಂತ್ಯ ಮಾಡೋ ಬದಲಿಗೆ ಇದೇ ಅಧ್ಯಕ್ಷರು ಬಂದು ನೀನು ರೈಟಿಂಗಲ್ಲಿ ಕೊಡು ಕಂಪ್ಲೇಂಟ್ ಕೊಡು ಕಂಪ್ಲೇಂಟ್ ಕೊಟ್ಟರೆ ನಾನು ತನಿಖೆ ಮಾಡ್ತೇನೆ ಇಲ್ಲ ಮಾಡೋದಿಲ್ಲ ಅಂತ ಹೇಳಿದ್ರು ಓಕೆ ಓಕೆ ರಾಘವೇಂದ್ರ ಗಣಿಗೆ ಒಂದು ನಿಮಿಷ ನಮ್ಮ ಸ್ಪಂದನದ ಪ್ರತಿನಿಧಿ ನಮ್ಮ ಜೊತೆಗೆ ನೇರ ಫೋನಿನಲ್ಲಿ ಇದ್ದಾರೆ ರಾಜೇಶ್ ಅವರೇ ಏನು ಇವತ್ತು ಪಟ್ಟಣ ಪಂಚಾಯತ್ ನಲ್ಲಿ ಏನು ಪೌರ ಕಾರ್ಮಿಕರಾಗಿರತಕ್ಕಂತಹ ಜಯರಾಜ್ ಅವರು ಆತ್ಮಹತ್ಯೆಗೆ ಯತ್ನಿಸಿ ವಿಫಲರಾಗಿದ್ದಾರೆ ಕಾಲು ಮುರ್ಕೊಂಡಿದ್ದಾರೆ ಇದ್ರ ಬಗ್ಗೆ ತಮಗೆ ಏನು ಮಾಹಿತಿ ಇದೆ ರಾಜೇಶ್ ಈಗಾಗಲೇ ನಾವು ಜನವರಿ ಮೂವತ್ತೊಂದನೇ ತಾರೀಕು ದಿನ ಒಂದು ಮೂರು ಗಂಟೆಗೆ ಸಭೆಯನ್ನು ಕರೀತಾರೆ ಎಲ್ಲ ಸಂಘದ ಸಮಸ್ಯೆ ಅಂದ್ರೆ ಪಂಚಾಯತ್ ನಿರ್ಣಯದಂತೆ ಒಂದು ಸಭೆಯನ್ನು ಕರೀತಾರೆ ಸಭೆಯನ್ನ ಕರೆದಾಗ ಅಲ್ಲಿ ಒಂದು ಏನು ಕಾಮಗಾರಿಗಳ ಏನಾಗಬೇಕು ಮತ್ತೆ ಪಂಚಾಯತ್ ನಲ್ಲಿ ಏನು ಬಜೆಟ್ ಗಳಿದೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಿದ್ರ ಮೊದ್ಲೇ ಶಿವಪೂಜಾರಿ ಅನ್ನೋದು ಒಂದು ಪ್ರಕರಣವನ್ನ ಇದ್ ಮಾಡ್ತಾರೆ ಶಿವಪೂಜಾರಿ ಯಾರು ಪಟ್ಟಣ ಪಂಚಾಯತ್ ಸದಸ್ಯರು ಪಂಚಾಯತ್ನ ಸದಸ್ಯರು ಓಕೆ ಅವರು ಏನ್ ಹೇಳ್ತಾರೆ ಅವರು ಮಂಜುಳ ಅನ್ನೋ ಮನೆಗೆ ಒಂದು ನೀರ್ ಬಿಲ್ಲಿಗೆ ಹೋದಾಗ ನೀರಿನ ವಾಟರ್ ಮ್ಯಾನ್ ಆಗಿರುವಂತ ಜಯರಾಜ್ ಅವರು ಹೋಗಿ ಒಂದು ಒಂದು ಮಹಿಳೆಯ ಮೇಲೆ ಒಂದು ಅವರ ತದ್ದೆಗಳಿಂದ ಬೈಸಿದ್ದಾರೆ ಅವ್ರ ಮನೆಗೆ ದಾಳಿ ಮಾಡಿದ್ದಾರೆ ಇದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ಳುವುದು ಮತ್ತೆ ಇದ್ರ ಇದರ ಇದಕ್ಕೆ ಹೇಳಿದ್ದಾರೆ ಅವ್ರ ಮನೆಗೆ ಹೋಗ್ಲಿಕ್ಕೆ ಹೇಳಿದ್ದಾರು ಇದ್ರ ಬಗ್ಗೆ ಸ್ಪಷ್ಟವಾದ ಕಾರಣಗಳು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅವಾಗ ಅಧ್ಯಕ್ಷ ಏನು ಮಾತಾಡ್ತಾ ಇಲ್ಲ ಆಮೇಲೆ ಮುಖ್ಯ ಮೂರು ಮಟ್ಟಿಗೆ ಅಮರತ್ನ ಮಾಡ್ತೇವೆ ನಾವು ಅಮರತ್ ಮಾಡಿದಾಗ ಅಲ್ಲಿ ಒಂದು ಗೊಂದಲಮಯ ವಾತಾವರಣ ಸೃಷ್ಟ ಆಗ್ತದೆ ಅವಾಗ ಅಲ್ಲಿ ಆತನನ್ನ ಕಾಲ ಅಮರತ್ತು ಮಾಡುದಾಗಿ ದಿನ ಸ್ವಲ್ಪ ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳಿ ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ಚೊಕ್ಕವಾಗಿ ಹೇಳಿ ಅಮಾನತ್ ಮಾಡ್ತಾರೆ ಅಮರತ್ ಮಾಡಿದಾಗ ಈ ಮೂರು ದಿನ ಹಿನ್ನೆಲೆಯಲ್ಲಿ ಅಮಾನತ್ ಮಾಡಿದ ಹಿನ್ನೆಲೆಯಲ್ಲಿ ಈತ ಮನೆಯಲ್ಲಿ ಒಂದು ಮೇಲ್ಗಡೆ ನಿಂತು ಹಾರಿದ ಪರಿಸ್ಥಿತಿಯಲ್ಲಿ ಇರ್ತಾನೆ ಹಾರಿ ಕೆಳಗೆ ನೀರಿಲ್ಲದ ಪರಿಸ್ಥಿತಿ ಕಾಯಿ ಇಲ್ಲದ ಕಾರಣ ಟೈಕಾಗಿದ್ದಾನೆ ಓಕೆ ಈಗ ಹೇಗಿದ್ದಾರೆ ಅವರು ಈಗ ಚಿಕಿತ್ಸೆ ಈಗ ಕಾಲಿನ ಸ್ವಲ್ಪ ಟ್ರ್ಯಾಕ್ ಆಗಿರೋದ್ರಿಂದ ಮಾಡಿ ಏನು ಆಮೇಲೆ ಆಮೇಲೆ ಈಗ ಅಡ್ಮಿಟ್ ಆದ್ಮೇಲೆ ಮತ್ತೆ ವಾಪಸ್ ಏನು ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡ್ಬಂದು ತನಿಖೆ ಆಗಿದೆ ಡಿಸೈಡ್ ಮಾಡಿ ಕರ್ಕೊಂಡ್ ಬಂದು ಪಂಚಾಯತ್ ನಲ್ಲಿ ಅವರನ್ನ ಎದುರುಗಡೆ ಇಟ್ಟು ಸ್ಪಾಟ್ ಸ್ಪಾಟ್ ಎಲ್ಲ ಮಾಡಿದ್ದಾರೆ ಯಾರು ಮಾಡಿದ್ಯಾರು ಮುಖ್ಯ ಅಧಿಕಾರಿಗಳೇ ಮುಖ್ಯ ಅಧಿಕಾರಿಗಳು ಹೇಳುದು ಅವನನ್ನ ಅಲ್ಲಿಂದ ತಯಾರುಗೊಳಿಸಿದ ಯಾಕೆ ನಾವು ಬರೋ ತನಕ ಅವ್ ಅಲ್ಲೇ ಇರ್ಬೇಕಿತ್ತು ಜಿಣಿ ಕೆಳಗೆ ಇಲ್ಲಿ ಯಾರ್ದು ಗುಲ್ಲೆ ಇರ್ಬೋದು ಯಾರದ ಕೈವಾಡ ಇರ್ಬೋದು ಇದ್ರ ಬಗ್ಗೆ ಅವ್ನು ಹಾರಿದಂತಲ್ಲಿ ನಾವು ಹೇಗೆ ನೋಡ್ಬೇಕು ನಾವು ನಾವು ಹೇಗೆ ತಿಳಿಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಕೆಲವು ಮೂಲಗಳು ತಿಳಿದು ಬಂದಿದೆ ಓಕೆ ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಏನು ಇವರು ನಮ್ಮ ಪ್ರತಿನಿಧಿ ರಾಜೇಶ್ ಏನು ಹೇಳ್ತಾ ಇದ್ದಾರೆ ಈ ಮುಖ್ಯಾಧಿಕಾರಿಗಳಾದ ಶ್ರೀಪಾದ್ ಭಟ್ ಅವರು ಅವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಯತ್ನ ಮಾಡಿದ್ದಾರೆ ಅಂತ ಹೇಗೆ ಹೇಳ್ತೀರಿ ತಾವು ಹಾಗಾಗಿ ನೀವು ಅವರನ್ನು ಡಿಸ್ಚಾರ್ಜ್ ಮಾಡಿ ಆಸು ಇಲ್ಲಿಗೆ ವಾಪಾಸು ನಗರ ಪಟ್ಟಣ ಪಂಚಾಯತಿ ಕರ್ಕೊಬಂದು ಮಹಾಜರು ಮಾಡುವಂಥದ್ದು ಕಾನೂನಲ್ಲಿ ಅವಕಾಶ ಇದೆಯಾ ರಾಘವೇಂದ್ರ ಗಣಗರೆ ಖಂಡಿತ ಅವ್ರು ಆಗಲಿಕ್ಕಿಲ್ಲ ಯಾಕಂದರೆ ನಾನು ಹೇಳ್ತೇನೆ ಬೆಳಿಗ್ಗೆ ನಾನು ಮನೆಯಲ್ಲಿರುವಾಗ ನಾನು ಎದ್ದಿರಲಿಲ್ಲ ಓಕೆ ಆ ಸಮಯದಲ್ಲಿ ನನ್ನ ಮನೇಲಿ ಒಂದು ಬೆಲ್ಲ ಆಗ್ತದೆ ನಾನು ಬಾಗಿಲು ತೆಗೆದು ನೋಡಿ ಯಾರು ಅಂತ ನೋಡಿದಾಗ ರಾಜು ಪೂಜಾರಿ ನಮ್ಮ ಮನೇಲಿ ಇದ್ರು ಓಕೆ ರಾಜು ಪೂಜಾರಿ ಅವರು ನಮ್ಮ ನಮ್ಮ ಮಾಜಿ ಅಧ್ಯಕ್ಷರು ರಾಜು ಪೂಜಾರಿ ನಮ್ಮ ಮನೆಗೆ ಬಂದು ಹೇಳಿದರು ನೋಡಿ ಜೈರಾಜ್ ಅನ್ನುವ ವ್ಯಕ್ತಿ ರಾತ್ರಿ ಬೆಳಗಿನ ಜಾವ ಏನೋ ಇದು ಮಾಬುಕಳ ಸೇತುವೆ ಮೇಲೆ ಸೈಕಲನ್ನು ಇಟ್ಟು ನಮ್ಮ ಎಚ್ ಐ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಮೇಡಮ್ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ನಾನು ಸೈಕಲ್ ಇಟ್ಟಿದ್ದೇನೆ ಮಾಬುಗಳ ಬ್ರಿಡ್ಜ್ ಮೇಲೆ ನನ್ನ ಸೈಕಲ್ ಇದೆ ನಾನು ಅದೇ ಸೈಕಲಿಂದ ಕೆಳಗೆ ನಾನು ಹಾರ್ತೇನೆ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಹೇಳಿ ಫೋನ್ ಮಾಡಿದ್ದ ಅಂತ ಹೇಳಿ ರಾಜು ಪೂಜಾರ್ ಹೇಳಿದ್ರು ಆಗ ಏನಾಯ್ತು ಕೇಳಿದರೆ ರಾಜು ಪೂಜಾರ್ ಅವ್ರಿಗೆ ಮೇಡಮ್ಗೆ ಹೇಳಿದಂತೆ ನೋಡಿ ಅವರಿಗೆ ಫೋನ್ ಮಾಡಿ ಹೇಳಿ ನೀವು ಹಾಗೆಲ್ಲ ಮಾಡಲಿಕ್ಕಾಗ ಫೋ ಏನು ಸಮಸ್ಯೆ ಆಗೋದಿಲ್ಲ ನಿಮ್ಗೆ ಏನು ಆ್ಯಕ್ಷನ್ ತಗೊಳ್ಳೋದಿಲ್ಲ ನಾವು ತಕ್ಷಣ ನೀವು ಬನ್ನಿ ಅಂತ ಹೇಳಿ ಕರೀರಿ ಅಂತ ಹೇಳಿದಾಗ ಆ ಮೇಡಮ್ ಪುನಃ ಫೋನ್ ಮಾಡಿದಾಗ ಅವನ ಫೋನ್ ಸ್ವಿಚ್ ಆಫ್ ಓಕೆ ಸ್ವಿಚ್ ಆಫ್ ಆದಾಗ ರಾಜುಪೂಜಾರಿ ಏನು ಮಾಡಬೇಕು ಗೊಂದಲ ಗೊತ್ತಾಗಿಲ್ಲ ನಾವು ಶ್ರೀಪಾದ್ ಭಟ್ರನ್ನ ತಕ್ಷಣ ಇದಕ್ಕೆ ಪೊಲೀಸ್ ಠಾಣೆಗೆ ಕಳಿಸಿಕೊಟ್ಟು ಹೀಗೀಗ ಆಗಿದೆ ಸ್ವಲ್ಪ ನೋಡಿ ಸ್ವಲ್ಪ ರಕ್ಷಣೆ ಕೊಡಿ ಅಂತೇಳಿ ಹೇಳುದು ನಾನು ಮತ್ತೆ ರಾಜು ಪೂಜಾರಿ ಹೇಳ್ದು ಶ್ರೀಪಾದ್ ಭಟ್ರು ಪೊಲೀಸ್ ಗೆ ಹೋದ್ರು ನಾನು ಮತ್ತು ರಾಜು ಪೂಜಾರಿ ಎಲ್ಲೆಲ್ಲಿ ಯಾರ್ಯಾರಿಗೆ ಫೋನ್ ಮಾಡ್ಬೇಕಾ ಏನೇನ್ ಮಾಡ್ಬೇಕಾ ಅವ್ನು ಹುಡುಕ್ಲಿಕ್ಕೆ ಅಷ್ಟು ಪ್ರಯತ್ನ ನಾವು ಮಾಡಿದ್ದೇವೆ ಶ್ರೀಪಾದ್ ಭಟ್ರು ಆತ್ಮಹತ್ಯೆ ಮತ್ತೆ ಇನ್ನೊಂದು ಹೇಳ್ತೇನೆ ಇದು ಒಂಥರ ಪ್ರಹಸನ ಇದ್ದ ಇದು ಆತ್ಮಹತ್ಯೆ ಅಂತ ಹೇಳಿಕ್ಕಾಗುದಿಲ್ಲ ಇದೊಂಥರ ನಾಟಕ ಹಿರಣ್ಯ ಇನ್ ಕಂಪನಿ ನಾಟಕ ಇದು ಆತ್ಮಹತ್ಯೆ ಮಾಡಿಕೊಳ್ಳುವ ಯಾರೇ ವ್ಯಕ್ತಿ ನಾನು ಸೈಕಲನ್ನು ಇಂಥ ಜಾಗದಲ್ಲಿ ಇಟ್ಟಿದ್ದೇನೆ ಇಂಥ ಇಂಥಲ್ಲಿಂದ ಇಂತಲ್ಲಿ ನಾವು ಧುಮುಕ್ತೇನೆ ಎಸ್ ಎಸ್ ತಾವು ಹೇಳೋದು ಸ್ಪಷ್ಟವಾಗಿದೆ ಸಾಮಾನ್ಯವಾಗಿ ಯಾರು ಕೂಡ ಡೆತ್ ನೋಟ್ ಬರೆದಿರ್ತಾರೆ ಸಾಮಾನ್ಯವಾಗಿ ನಾನು ಸತ್ತ ಮೇಲೆ ಗೊತ್ತಾಗಲಿ ಅಂತೇಳಿ ಅದರ ಸಾಯ್ಲಿಕ್ಕೆ ಮೊದಲು ನಾನು ಹಿಂಗೆ ಸಾಯ್ತೇನೆ ಅಂತೇಳಿ ಯಾರಿಗೂ ಹೇಳೋದಿಲ್ಲ ಅದು ಸಾಮಾನ್ಯವಾಗಿ ಎಲ್ಲ ಕಡೆ ಎಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವ ಯತ್ನ ಮಾಡುವವರು ಮಾಡುವಂಥ ವಿಚಾರ ಒಂದು ಎರಡನೇದಾಗಿ ಕರಾವಳಿಯ ಭಾಗದಲ್ಲಿ ಹುಟ್ಟಿ ಬೆಳೆದಂಥ ಒಬ್ಬ ವ್ಯಕ್ತಿ ಬರತೆ ಯಾವಾಗ ಇಳುತ್ತೆ ಯಾವಾಗ ಅಂತ ಗೊತ್ತಿಲ್ಲದೆ ಸೇತುವೆಗೆ ಹಾರು ಸೇತುವೆ ಕೆಳಗೆ ಹಾರುತ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾದಂಥ ವಿಚಾರ ಅದು ಅದರ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ ಅನ್ನುವಂಥದ್ದು ನಮ್ಮ ನಂಬಿಕೆ ಇದೆ ಆದರೆ ಈಗ ಇಲ್ಲಿ ತಾವೇನು ಹೇಳಿದ್ರಿ ಮಂಜುಳಾ ಅನ್ನೋರು ಈ ರೀತಿಯ ಒಂದು ಆರೋಪವನ್ನು ಮಾಡಿದರು ಅನ್ನುವಂಥದ್ದು ಮತ್ತು ಇಲ್ಲಿಂದ ಡಿಸ್ಚಾರ್ಜ್ ಮಾಡಿ ಪಟ್ಟಣ ಪಂಚಾಯತಿಗೆ ಕರ್ಕೊಂಬರು ಈ ಎರಡು ವಿಚಾರಗಳಿಗೆ ಎಲ್ಲ ಒಂದು ಕಡೆ ಸಾಮರಸ್ಯ ಇದೆ ಅಂತ ಅಂದರೆ ದಯವಿಟ್ಟು ಕೇಳಿ ಇದು ಮಂಜುಳಾ ಅವರು ರಾಘವೇಂದ್ರ ಗಾಣಿಗ ಪೂಜಾರಿ ಪೂಜಾರಿಯವರ ಪರವಾಗಿ ನಿಂತು ಆರೋಪ ಮಾಡಿದ್ದು ಅನ್ನುವಂಥ ಒಂದು ಆರೋಪಗಳು ಕೇಳಿ ಬರ್ತಾಯಿದೆ ಇದು ಒಂದು ಎರಡನೇದು ಏನು ಇವರು ಅಡ್ಮಿಟ್ ಆಗಿರುವಂಥದ್ದ ಪರಿಸ್ಥಿತಿಯಲ್ಲಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಪಟ್ಟಣ ಕರ್ಕ ಬಂದು ಕೂರಿಸಿ ಮತ್ತು ವಾಪಸ್ ಡಿಸ್ಚಾರ್ಜ್ ಮಾಡುವಂಥದ್ದು ಅದರ ಮಧ್ಯದಲ್ಲಿ ಒಂದು ಆರೋಪ ಕೇಳಿ ಬರ್ತಾಯಿದೆ ಏನಂತ ಕೇಳಿದರೆ ಇದು ನನಗೆ ಪಟ್ಟಣ ಪಂಚಾಯತ್ನ ಅಧ್ಯಕ್ಷರಿಂದ ಪ್ರೇರಣೆಗೊಂಡು ನಾನು ಈ ಕೆಲಸ ಮಾಡಿದ್ದೇನೆ ಅಥವಾ ಈ ಅದರ ಜೊತೆಗೆ ಇನ್ನೊಂದು ಕಂಡೀಷನ್ಸ್ ಏನಂತ ಹೇಳಿದರೆ ಅವರು ಏನು ಪಟ್ಟಣ ಪಂಚಾಯತ್ ಅಧ್ಯಕ್ಷೆಯ ಮನೆಯಲ್ಲಿ ಬಾಡಿಗೆಗಿದ್ದಾರೆ ಅಲ್ಲಿಂದ ನೀನು ಬಿಡಬೇಕು ಇಲ್ಲದಿದ್ದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡುವ ಸಸ್ಪೆಂಡ್ ಮಾಡಿಸ್ತೇನೆ ಅನ್ನುವಂಥ ಒಂದು ಒತ್ತಡವನ್ನು ಹೇಳಿದ್ದಾರೆ ಅನ್ನುವಂಥ ಒಂದು ಆರೋಪಗಳು ಇದೆ ಇದಕ್ಕೆ ಏನು ಹೇಳ್ತೀರಿ ರಾಘವೇಂದ್ರ ಗಾಣಿಗ ನಾನು ಹೇಳ್ತೇನೆ ನೀವು ಮಂಜುಳಾ ಅವರು ರಾಘವೇಂದ್ರ ಗಾಣಿಗ ಮತ್ತು ರಾಜು ಪೂಜಾರಿ ಅವರ ಅಲ್ಲಲ್ಲ ಮಂಜುಳಾ ಗಾಣಿಗ ಅವರು ಸಾಮಾನ್ಯ ಸಭೆಯಲ್ಲಿ ಆರೋಪ ಮಾಡಿದ್ದಾರೆ ಅವರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಮಂಜುಳಾ ಮಂಜುಳಾ ಅವರು ಅನ್ನುವಂಥದ್ದು ಒಂದು ಇನ್ನೊಂದು ಏನಂದ್ರೆ ಅವ್ರನ್ನ ಜಯರಾಜ್ ಅವರನ್ನ ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದು ಕಂಡೀಷನ್ಸ್ ಹಾಕಿ ನೀವು ಅವರ ಮನೆಯಿಂದ ಯಾರ ಮನೆಯಿಂದ ಅಧ್ಯಕ್ಷರ ಮನೆಯಿಂದ ಹೋಗುದಾದ್ರೆ ಅದ್ಯಾವುದೂ ಕಾರಣ ಅಲ್ಲ ಇವೆಲ್ಲವೂ ಶುದ್ಧ ಸುಳ್ಳು ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾನೊಂದು ಐದು ನಿಮಿಷ ಹೇಳ್ತೇನೆ ಮೂವತ್ತೊಂದನೇ ತಾರೀಕು ಸಾಮಾನ್ಯ ಸಭೆ ನಡೆಯಿತು ಸಾಮಾನ್ಯ ಸಭೆ ನಡೆಯುವಾಗ ಒಂದು ಕಂಪ್ಲೇಂಟ್ ಅನ್ನ ವಾರ್ಡಿನ ಸದಸ್ಯ ಶಿವರಾಜ್ ಪೂಜಾರಿ ಅವರಿಗೆ ಇದೇ ಮಂಜುಳನ್ನು ಮಹಿಳೆ ಕೊಟ್ಟಾಗ ಆ ಒಬ್ಬ ವಾರ್ಡಿನ ಸದಸ್ಯನಿಗೆ ಜವಾಬ್ದಾರಿ ಇರ್ತದೆ ತನ್ನ ವಾರ್ಡಿನ ಯಾರ ಕಂಪ್ಲೇಂಟ್ ಬಂದ್ರೆ ನಾನು ದೌರ್ಜನ್ಯ ಮಾಡಿದ ಕಂಪ್ಲೇಂಟ್ ಅವ್ನು ಪ್ರಶ್ನೆ ಮಾಡುವಂತ ಸಹಜ ಏನ್ ಮಾಡಿದ್ರು ಅವರು ಅಂತ ಹೇಳಿದ್ರೆ ಸಭೆಯ ಪ್ರಾರಂಭದಲ್ಲಿ ನಂದೊಂದು ಪ್ರಶ್ನೆ ಇದೆ ಈ ತರ ಮಾಡಿದಾನೆ ಈ ತರ ಮಾಡಿದಾನೆ ಇದು ತಪ್ಪು ಅವನಿಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳಿದಾರೆ ಆಗ ಮಧ್ಯೆ ನಾನು ಪ್ರವೇಶಿಸಿದ್ದೆ ನಾನು ಹೋಗಿದ್ದೆ ನಾನು ಹೇಳಿದೆ ಯಾರು ಅಧ್ಯಕ್ಷರೇ ನೀವು ಮುಖ್ಯ ಅಧಿಕಾರಿಗಳೇ ನೀವು ಕಳಿಸಿದೀರ ನಾವು ಯಾರು ಟಾರ್ಗೆಟ್ ಇಲ್ಲ ನಮ್ಗೆ ನಮ್ ನಮ್ಮನ್ನ ಜನ ಆಯ್ಕೆ ಮಾಡಿದ್ದು ಮೇಲೆ ನಂಬಿಕೆಯಿಂದ ಇವರು ಜನ ಜನ ಜನಸಾಮಾನ್ಯರು ಕೆಲಸ ಮಾಡ್ತಾರೆ ನಮ್ಗೆ ಏನಾದ್ರು ತೊಂದರೆ ಆದ್ರೂ ನಮ್ ಜೊತೆಗೆ ಇರ್ತಾರೆ ಈ ಅಧ್ಯಕ್ಷರು ಯಾರು ಅಂತ ಅಧ್ಯಕ್ಷರು ಯಾವ ಯಾವ ಯಾರ ಬೆಂಬಲಿ ಹೇಳ್ತೀನಿ ಹೇಳ್ತೇನೆ ಹೇಳ್ತೀನಿ ಅದನ್ನ ಹೇಳ್ತೇನೆ ಅಲ್ಲಿ ಏನಾಯ್ತು ಇಷ್ಟಲ್ಲ ಪ್ರಕ್ರಿಯೆ ಆದ್ಮೇಲೆ ನಾನು ಹೇಳಿದೆ ಒಂದು ಅವನಿಗೆ ಪನಿಶ್ಮೆಂಟ್ ಕೊಡಿ ಪನಿಷ್ಮೆಂಟ್ ಅಂದ್ರೆ ಅವನಿಗೊಂದು ಮೂರ್ ದಿನ ಕಡ್ಡಾಯ ರಜಾ ಕೊಡಿ ಖಂಡಿತ ಖಂಡಿತ ಅವನಿಗೊಂದು ನೋಟಿಸ್ ಕೊಡಿ ನೋಟಿಸ್ ಕೊಟ್ಟು ಅವನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಉತ್ತರ ಕೊಡ್ಲಿಕ್ಕೆ ಹೇಳಿ ಮತ್ತೆ ಅದಾಗುದಿಲ್ಲ ಆದ್ರೆ ಉತ್ತರ ಕೊಡ್ಲಿಲ್ಲ ನಮ್ಗೆ ನಾನು ಹೇಳಿದ್ರೆ ಅಧ್ಯಕ್ಷ ರಾಜೀನಾಮೆ ಕೊಡಬೇಕು ನಿಮ್ಗೆ ಆಡಳಿತ ನೆಲೆಸಲಿಕ್ಕೆ ಹಕ್ಕಿಲ್ಲ ರಾಜೀನಾಮೆ ಕೊಡಬೇಕು ಒಂದು ದಲಿತ ಮಹಿಳೆಗೆ ಈ ತರ ದೌರ್ಜನ್ಯ ಆಗಿದೆ ಅಂತ ಅಧ್ಯಕ್ಷ ರಾಜೀನಾಮೆ ಕೊಡ್ಲಿಕ್ಕೆ ಅಧ್ಯಕ್ಷನ ಆಯ್ಕೆ ಮಾಡಿದ್ದೆ ತಾವು ಅಂತ ಹೇಳ್ತಾರೆ ಖಂಡಿತ ಹೇಳ್ತೇನೆ ನಾನು ನಾನು ಮುಂದೆ ಹೇಳ್ತೇನೆ ಅದನ್ನ ಖಂಡಿತ ಹೇಳ್ತೇನೆ ಇಷ್ಟು ಹೇಳಿದಾಗ ನಮ್ಮ ಶ್ರೀಪಾದ ಇವರು ಇದೇ ಅಧ್ಯಕ್ಷರು ಸಭೆಯಲ್ಲಿ ಕೂತ್ಕೊಂಡು ನಾವು ಸದನದ ಬಾವಿಗೆ ಹೋದಾಗ ಇದೇ ಅಧ್ಯಕ್ಷರು ಸಭೆಯಲ್ಲಿ ಕೂತ್ಕೊಂಡು ಅವರೇ ಭಟ್ರಿಗೆ ಹೇಳಿ ಶ್ರೀಪಾದ್ ಭಟ್ರಿಗೆ ಮುಖ್ಯಾಧಿಕಾರಿಗೆ ಹೇಳಿ ಮೂರು ದಿನದ ಕಡ್ಡಾಯ ರಜೆಯನ್ನು ಕೊಡ್ತೇವೆ ಈಗಲೇ ಶೋಕಸ್ ಜೊಡ್ಸ್ ಕೊಡ್ತೇವೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಉತ್ತರ ಕೊಡಬೇಕು ಉತ್ತರ ಕೊಟ್ಟ ತಕ್ಷಣ ಮಂಜುಳಾ ಅವರನ್ನು ಮತ್ತೆ ಇವ ಶಿವರಾಜ್ ಅವರನ್ನು ಮತ್ತೆ ರಾಘವೇಂದ್ರ ಗಣೇಗರ್ ನಿಮ್ಮನ್ನು ಶಿವ ಮತ್ತು ಶಿವ ಪೂಜಾರಿ ಓಕೆ ಶಿವ ಸದಸ್ಯರು ಆ ವಾರ್ಡಿನ ಸದಸ್ಯರು ಅವರನ್ನು ಎಲ್ಲ ಕೂರಿಸಿ ನಾನು ಮೀಟಿಂಗ್ ಮಾಡ್ತೇನೆ ಅಂತ ಹೇಳಿದರು ನಿನ್ನೆ ಸುಮಾರು ಹತ್ತು ಗಂಟೆ ಸುಮಾರಿಗೆ ನನಗೆ ಶ್ರೀಪಾದ್ ಭಟ್ರು ಫೋನ್ ಮಾಡಿ ಅವನು ಉತ್ತರ ಬಂದಿದೆ ನಾನೀಗ ನೋಟಿಸ್ ಮಾಡ್ತಾ ಇದ್ದೇನೆ ಒಂದು ನಾಲ್ಕೈದು ಜನ ಸದಸ್ಯರು ನೋಟಿಸ್ ಮಾಡ್ತೇನೆ ಮತ್ತೆ ಆ ಮಹಿಳೆ ಬರಲಿ ಮತ್ತೆ ಇವನು ಶಿವರಾಜ ಇವನು ಶಿವರಾಜ್ ಅಲ್ಲ ಅಂತ ಶಿವಪುಜ ಜೈರಾಜ್ 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 ಜಯರಾಜನ್ನು ಕರಿತೇನೆ ಅವನಿಗೊಂದು ನೋಟಿಸ್ ಮಾಡ್ತೇನೆ ಅಂತ ಹೇಳಿದರು ಆಯ್ತು ಮಾಡಿ ಒಂದು ಒಂದು ಪ್ರಾಬ್ಲಮ್ ಸಾಲ್ವ್ ಓಕೆ ರಾಘವೇಂದ್ರ ಗಣಗ್ರೆ ಏನು ನಿಮ್ಮ ಚೀಫ್ ಆಫೀಸರ್ ಶ್ರೀಪಾದ್ ಭಟ್ ಅವರು ಏನು ಉತ್ತರ ಪಡ್ಕೊಂಡಿದ್ದಾರೆ ಜಯರಾಜ್ ಅವರ ಕೈಯಿಂದ ಅದರ ಬಗ್ಗೆ ಮತ್ತೆ ಮುಂದಿನ ವಿಚ ಈ ಎಲ್ಲ ಚರ್ಚೆಗಳನ್ನು ನಾವು ಮುಂದುವರಿಸ್ತೇವೆ ವೀಕ್ಷಕರೇ ಅದಕ್ಕಿಂತ ಮೊದಲು ನಾವು ಒಂದು ತೆಗೆದುಕೊಳ್ಳುತ್ತಿದ್ದೇವೆ ಒಂದು ಪುಟ್ಟ ಬ್ರೇಕ್

ಸಾಲಿಗ್ರಾಮ ಸಂಕಟ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಏನು ಪಟ್ಟಣ ಪಂಚಾಯತ್ ಮ್ಯಾನ್ ಒಬ್ಬ ನನ್ನ ಆತ್ಮಹತ್ಯೆಗೆ ಪಟ್ಟಣ ಪಂಚಾಯತ್ಗೆ ಕಾರಣ ಅಂತ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಯತ್ನ ಮಾಡ್ತಾನೆ ಅದು ವಿಫಲ ಆಗುತ್ತೆ ಸಾಯುವ ಬದಲು ಕಾಲು ಮುರ್ಕೊಳ್ತಾನೆ ಕೊನೆಗೆ ಪಂಚಾಯತ್ಗೆ ಸಂಬಂಧಪಟ್ಟವರು ಹೋಗಿ ಅವನ್ನ ರೆಸ್ಕ್ಯೂ ಮಾಡ್ತಾರೆ ಆಂಬ್ಯುಲೆನ್ಸ್ನಲ್ಲಿ ಬ್ರಹ್ಮವಾರದ ಆಸ್ಪತ್ರೆಗೆ ಸಾಗಿಸ್ತಾರೆ ಇದಕ್ಕೆಲ್ಲ ಕಾರಣವಾಗಿ ಸಾಲಿಗ್ರಾಮ ಪಟ್ಟಣ ಪಂಚಾಯಿತಿಯ ಗುಣ್ಮಿ ವಾರ್ಡ್ನ ಮಂಜುಳಾ ಎನ್ನುವ ದಲಿತ ಮಹಿಳೆ ಕುಡಿಯುವ ನೀರು ಬರುತ್ತಿಲ್ಲ ಅನ್ನುವ ಒಂದು ದೂರನ್ನು ಪಟ್ಟಣ ಪಂಚಾಯತಿ ಕೊಡ್ತಾರೆ ಅದರ ಪರಿಶೀಲನೆಗೆ ಹೋದಂತಹ ವ್ಯಕ್ತಿ ಅವರ ಮನೆಗೆ ಹೋಗಿ ಟ್ಯಾಂಕ್ ಮತ್ತು ನಳ್ಳಿ ನೀರನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಬಾಗಿಲು ತಡ್ತಾರೆ ಅನ್ನುವಂಥದ್ದು ಆರೋಪಗಳು ಕೇಳಿ ಬರ್ತದೆ ಇದರ ಬಗ್ಗೆ ಮೊನ್ನೆ ನಡೆದ ಒಂದು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗ್ತದೆ ಮಾತಿಗೆ ಮಾತು ಬೀಳುತ್ತದೆ ವಾಗ್ವಾದ ಆಗ್ತದೆ ಜಯರಾಜ್ನನ್ನು ಸಸ್ಪೆಂಡ್ ಮಾಡಬೇಕು ಅನ್ನುವ ಮಟ್ಟಕ್ಕೆ ಬಂದು ನಿಲ್ತದೆ ಇದರಿಂದ ದಿಕ್ಕು ಕಾಣದಂತಹ ಮುಖ್ಯಾಧಿಕಾರಿ ಮೂರು ದಿವಸದ ಮಟ್ಟಿಗೆ ತಾತ್ಕಾಲಿಕ ಸಸ್ಪೆನ್ಷನ್ ಆರ್ಡರ್ ಮಾಡ್ತಾರೆ ಇದರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದೇನೆ ಅನ್ನೋ ಜಯರಾಜ್ ಡೆತ್ ನೋಟ್ ಬರೆದಿಟ್ಟು ಮಹಬುಕಳ ಬ್ರಿಡ್ಜ್ನ ಕೆಳಗೆ ಹಾರಿ ಕಾಲು ಮುರ್ಕೊಳ್ಳುತ್ತಾರೆ ಇದರ ನಂತರದ ಬೆಳವಣಿಗೆಗಳು ಬಹಳಷ್ಟು ಒಂದು ಕುತೂಹಲ ಮೂಡಿಸುವಂಥದ್ದು ಅದಾದ ಮೇಲೆ ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತಾರೆ ಮತ್ತೆ ಪುನಃ ಮಹೇಶ್ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ ಇನ್ನೇನೇನೇನು ನಮೋ ಆಗುತ್ತೆ ಇದಕ್ಕಿಂತ ಹಿಂದೆ ಕೂಡ ಪ್ರತಿ ಸಾಲಿಗ್ರಾಮದ ಸಾಮಾನ್ಯ ಸಭೆಯಲ್ಲಿ ಸಾಲಿಗ್ರಾಮ ಪಂಚಾಯತ್ ಸಾಲಿಗ್ರಾಮ ಸಾಮಾನ್ಯ ಸಭೆಯಲ್ಲಿ ಬರೀ ಇಂತಹದೇ ವಿಚಾರಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಅಭಿವೃದ್ಧಿ ಹಿಮ್ಮುಖವಾಗಿ ಚಲಿಸುತ್ತೆ ಅನ್ನುವ ಆರೋಪಗಳು ಕೇಳಿಬರ್ತದೆ ಈಗ ನಮ್ಮ ಇಡೀ ಈ ಘಟನೆಗೆ ಮೂಲ ಕಾರಣವಾಗಿರತಕ್ಕಂತಹ ಏನು ಕುಡಿಯುವ ನೀರಿನ ಸಮಸ್ಯೆಗೆ ಸಂಬಂಧಿಸಿದಂತೆ ಮಂಜುಳಾ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಮಂಜುಳಾ ಅವರೇ ಹಲೋ ಹಲೋ ಮಂಜುಳಾ ಅವರೇ ಕೇಳಿಸ್ತಾ ಇದೆಯಾ ನನ್ನ ಮಾತು ನಮಸ್ಕಾರ ನಾನು ಜಯಶೇಖರ್ ಅಂತ ಸ್ಪಂದನ ವಾಹಿನಿಯಿಂದ ಕರೆ ಮಾಡ್ತಾ ಇದ್ದೇವೆ ಹೌದು ಈಗ ಒಟ್ಟಾರೆಯಾಗಿ ಇವತ್ತು ನಿನ್ನೆ ಮೊನ್ನೆಯ ನಡೆದಂತಹ ಘಟನೆ ತಮ್ಮ ಗಮನದಲ್ಲಿ ಇದೆ ಏನು ಇವರು ಜಯರಾಜ ಅವರು ಇವತ್ತು ಬೆಳಿಗ್ಗೆ ಆತ್ಮಹತ್ಯೆ ಯತ್ನವನ್ನ ಮಾಡಿದ್ರು ಸೊ ಇದಕ್ಕೆ ಎಲ್ಲವೂ ಮಂಜುಳಾ ಅವರ ಮನೆಯ ಬಾಗಿಲು ತಟ್ಟಿದ್ದೇ ಕಾರಣ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ ಸೊ ತಮ್ಮ ಅಭಿಪ್ರಾಯ ಏನು ಅವರು ಏನು ಮಾಡಿದ್ರು ಮನೆಗೆ ಬಂದು ನೋಡಿ ಸರ್ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ನಲ್ಲಿ ನೀರಿನ ಬಗ್ಗೆ ಆ ನಲ್ಲಿ ನೀರಲ್ಲಿ ನಮ್ಮದು ನೀರು ಬಿಡದೇನೆ ನಮಗೆ ಇದು ಮಾಡಿ ಒಂದೂವರೆ ತಿಂಗಳ ಅದಕ್ಕೆ ನಾವು ಒಂದು ನೀರಿನ ಸಮಸ್ಯೆಯಿಂದ ನಾವು ಎಲ್ಲ ಮೆಂಬರ್ಸ್ ಅವ್ರ ಹತ್ರ ಎಲ್ಲ ನಾನು ನೀರಿಗೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದೇನೆ ಆದ್ರೆ ಅದು ಯಾರು ಸೊನ್ನ ಒಂದು ದಿನ ಇವರು ನೀರು ಬಿಡದೇನೆ ನಮ್ಮ ಮನೆಗೆ ಬಂದು ಎಲ್ಲದೂ ಸಿಂಟ್ಯಾಕ್ಸ್ ನಾವು ಸಿಂಟ್ಯಾಕ್ಸ್ ಮತ್ತೆ ಮನೆ ಒಳಗೆ ನೀರು ಕುಡಿಯುವ ನೀರಿನ ನೀರಿಗೆಲ್ಲ ನಾನು ನೀರು ತರ್ತೇನೆ ಒಂದು ಆರು ಮೂರು ಗಂಟೆಯಲ್ಲಿ ಆರು ಮೂವತ್ತು ಗಂಟೆಯಲ್ಲಿ ಬೆಳಿಗ್ಗೆ ಆರು ಮೂವತ್ತಕ್ಕೆ ಸರಿಯಾಗಿ ಅವರು ನೀರು ಬಿಡದೇನೆ ಮನೆಗೆ ಬಂದು ನೀವು ನೀರ್ ತುಂಬಸ್ಕೊಂಡಿದ್ದೀರಾ ಹಾಗೆ ಹೀಗೆ ಅಂತ ನನಗೆ ಸ್ವಲ್ಪ ನೀಡಿದ್ರು ನೀವು ನೀರು ಬಿಡದೇನೆ ನಮ್ಮ ಮನೆಗೆ ಬಂದು ನೀವು ಇಷ್ಟ ಕೇಳ್ತೀರಲ್ಲ ನೀವು ನೀರು ಬಿಟ್ಟಿದ್ರೆ ನಿನ್ನನ್ನು ಗಂಟೆಗೆ ಬರ್ಲಿ ಕೇಳಿದ್ದು ಯಾರು ಅಂತ ಕೇಳಿದೆ ನಾನು ತುಂಬಾ ಸ್ವಲ್ಪ ಆಗಿದ್ದೇನೆ ಸರ್ ಆದ್ರೆ ಮತ್ತದು ನಾನು ಮತ್ತೆ ಎರಡು ದಿನ ಅದೇ ತರ ನೆರೆದಿದೆ ಆದ್ರೆ ನಾನು ಮೂರನೇ ದಿನಕ್ಕೆ ಪಟ್ಟಣ ಪಂಚಾಯತಿ ಗಮನಕ್ಕೆ ಅಲ್ಲಿ ಕೊಡುವಾಗ ಅವರು ನನಗೆ ತುಂಬಾ ಸ್ವಲ್ಪ ಗಂಭೀರವಾಗಿ ಮಾತಾಡಿ ಅರ್ಜಿ ಕೊಟ್ಟು ಮಾತಾಡು ಹಾಗೀಗೆ ಅಂತ ಹೇಳಿದ್ರು ಪಂಚಾಯತ್ ಅಧ್ಯಕ್ಷರು ಅಧ್ಯಕ್ಷರು ಅವ್ರು ಅರ್ಜಿ ಕೊಟ್ಟು ಮಾತಾಡು ಹಾಗೀಗೆ ಅಂತ ಹೇಳಿ ಮತ್ತೆ ನನ್ನ ಹುಡುಗನ ಕರೆದು ಇದ್ರೆ ಕೇಳಿ ಇಲ್ಲ ಸುಳ್ಳ ಸತ್ಯವಂತ ಕೇಳಿ ಅಂತ ನಾನು ಹೇಳ್ತೇನೆ ಸರ್ ಆದ್ರೆ ಅವ್ರು ಆವಾಗ ಮತ್ತೆ ಬತ್ ಬಂದ್ ನಿಮ್ಮ ನಿಮ್ಮ ಜೊತೆ ನಿಮ್ಮ ಜೊತೆಗೆ ಪಂಚಾಯಿತಿ ಅಧ್ಯಕ್ಷರು ಯಾವ ರೀತಿ ವರ್ತಿಸಿದ್ದಾರೆ ಅಧ್ಯಕ್ಷರು ತುಂಬಾ ಇದ್ರಲ್ಲಿ ಇದ್ ಮಾಡಿದ್ರು ಸರ್ ಅದು ನಾವು ಈಗ ಅವರೇನು ಈಗ ಬರ್ಲಿಲ್ಲ ಆದ್ರೆ ನಾವು ಪಟ್ಟಣ ಬಂದಿದ್ವಿ ಹೋಗಿ ಈಗ ನಮ್ಮ ಸಂಘಟನೆಯಿಂದ ನಮ್ಮ ಸಮುದಾಯದ ಸಂಘಟನೆಯಿಂದ ನಾವು ತೀರ್ಮಾನ ಮಾಡ್ಕೊಂಡ್ ಬಂದಿದ್ದೇವೆ ಸರ್ ಅಂದ್ರೆ ಅವರು ನಮ್ಮನ್ನು ಸಾರಿ ಕೇಳಿದ್ದಾರೆ

ನಮ್ಮ ಸಂಘಟನೆಯಿಂದ ಏನಂದ್ರೆ ಸುಮ್ಮನೆ ಯಾರ್ಯಾರು ಹೇಳೋದಕ್ಕಿಂತ ತಾವು ಮಾತಾಡಿದ್ರೆ ವೆರಿ ಕ್ಲಿಯರ್ ಇರುತ್ತೆ ಅಂತ ಅಷ್ಟೇ ಥ್ಯಾಂಕ್ಸ್ ಮಂಜುಳಾ ಅವರೇ ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಏನು ಮಂಜುಳಾ ಮೇಡಮ್ ಅವರು ಏನು ಸ್ಪಷ್ಟವಾಗಿ ಹೇಳಿದ್ದಾರೆ ಬಂದಿದ್ದಾರೆ ಆರು ಮೂವತ್ತಕ್ಕೆ ಬಂದು ಎರಡು ಸಲ ಮೂರು ಸಲ ಬಂದು ಒಂದೂವರೆ ತಿಂಗಳಿಂದ ನೀರು ಬಿಡ ಬಿಡದೆ ಏನು ನೀರು ನೀರು ತುಂಬಿಸ್ಕೊಂಡಿದ್ದೀರಿ ಅನ್ನುವಂಥ ಒಂದು ಮಾತುಗಳನ್ನ ಹೇಳಿದ್ದಾರೆ ಇದಕ್ಕೆ ಕೊನೆಗೂ ಆತ್ಮಹತ್ಯೆಯ ವಿಫಲ ಯತ್ನದ ಬಳಿಕ ಅವರಿಗೆ ಜ್ಞಾನೋದಯವಾಗಿ ಆದರೂ ಅವರು ಬಂದು ತಮ್ಮ ಅವರ ಹತ್ರ ಸಾರಿ ಕೇಳಿದ್ದಾರೆ ಅನ್ನುವಂಥ ಮಾತುಗಳನ್ನು ಅವರು ಹೇಳಿದ್ದಾರೆ ಏನೇ ಇರಲಿ ಬಹುಶಃ ಮಂಜುಳಾ ಅವರಿಗೆ ಅವ ಏನು ಆಗಿರೋ ತಪ್ಪಿಗೆ ಅವ್ರಿಗೆ ಒಂದು ಕ್ಷಮೆ ಸಿಕ್ಕಿದೆ ಅಂತ ನಾನು ತಿಳ್ಕೊಳ್ತೇನೆ ಹೇಳಿ ರಾಘನ್ ರ ಇವರು ಶ್ರೀಪಾದ್ ಭಟ್ರುಗೆ ಒಂದು ಉತ್ತರ ಸಿಕ್ಕುತ್ತೆ ಜಯರಾಜ್ ಅವರಿಂದ ಅಲ್ಲಿಂದ ಮುಂದುವರಿಸಿ ಅಲ್ಲಲ್ಲ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಈಗ ಕೇಳಿದ್ರಿ ನನ್ನ ಹತ್ರ ಇವತ್ತು ಮಾಜರ್ ಏನೋ ಆಗಿದೆ ಜಯರಾಜನ ಕರೆಸಿ ಮಾಜರ್ ಮಾಡುವಂಥ ಅಗತ್ಯತೆ ಏನಿತ್ತು ಅಂತ ಹೇಳಿ ನಿನ್ನೆ ಏನಾಗಿದೆ ನಾನು ಹೇಳಿದೆ ನಾನು ಅರ್ಧಕ್ಕೆ ಮುಗಿಸಿದೆ ಆಗ ನಿನ್ನೆ ಹನ್ನೊಂದು ಗಂಟೆಗೆ ಶ್ರೀಪಾದ್ ಭಟ್ರು ಅವರು ನನಗೆ ಫೋನ್ ಮಾಡಿ ಸರ್ ನಾನು ಮೀಟಿಂಗ್ ಇಡ್ತೇನೆ ಅಂತ ಹೇಳಿದ್ದೇನೆ ಅವರನ್ನು ಕರಿತೇವೆ ಮತ್ತೆ ಜಯರಾಜನ ಕರಿತೇವೆ ನೀವು ನೀವು ಸದಸ್ಯರು ಮತ್ತು ಶಿವ ಶಿವಪೂಜಾರಿ ಅವರು ಸದಸ್ಯರು ಕರಿತೇವೆ ಒಂದು ನಾಲ್ಕೈದು ಜನ ಸದಸ್ಯನ ಕರಿತೇವೆ ನೋಟಿಸ್ ಮಾಡ್ತೇವೆ ಅಂತ ಹೇಳಿದ್ರು ಮಾಡಿ ತೊಂದರೆ ಇಲ್ಲ ನಾವು ಬರ್ತೇವೆ ಅಂತ ಹೇಳಿದ್ರು ಬೆಳಿಗ್ಗೆ ಈ ಪ್ರಕರಣ ನಡೀತು ನೋಟಿಸ್ ಆಯಿತು ನಿನ್ನೆ ನೋಟಿಸ್ ಮಾಡಿದ್ರು ಬೆಳಿಗ್ಗೆ ಈ ಪ್ರಕರಣ ನಡೀತು ಹನ್ನೊಂದು ಗಂಟೆಗೆ ನಮಗೆ ಮೀಟಿಂಗಿಗೆ ಕಾಲ್ ಮಾಡಿದ್ರು ಹನ್ನೊಂದು ಗಂಟೆ ನಾವು ಮೀಟಿಂಗ್ ಹೋಯ್ತು ಇವತ್ತು ಹೋದಾಗ ಅಲ್ಲಿ ಏನಾಗಿದೆ ಮೀಟಿಂಗ್ ಇವತ್ತು ಮಾಡೋದಿಲ್ಲ ಆಗಿತ್ತು ಆದರೆ ಅದೇ ಕೊರಗ ಸಂಘಟನೆ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಒಂದು ಆರು ಜನ ಎಲ್ಲ ಒಟ್ಟಿಗೆ ಬಂದಿದ್ರು ಅವರು ಬಂದು ಮೀಟಿಂಗ್ ಹಾಲಲ್ಲಿ ಕೂತ್ಕೊಂಡು ನಮಗೆ ಇವತ್ತು ತೀರ್ಮಾನ ಆಗಬೇಕು ಓಕೆ ಇವತ್ತು ಅಧ್ಯಕ್ಷರೇ ಇಲ್ಲ

ಹಲೋ ಹೇಳಿ ಸರ್ ಎಲ್ಲಿಂದ ಕರೆ ಮಾಡ್ತಿದ್ರಿ ಸರ್ ಹೇಳಿ ರಾಮ ಹಲೋ ಹಲೋ ಒಂದು ನಿಮಿಷ ಒಂದು ನಿಮಿಷ ಅವರೇ ಅದು ತಾಂತ್ರಿಕ ಅಡಚಣೆ ಇರ್ಬೋದು ಇದ್ರ ಬಗ್ಗೆ ನಾವು ಗಮನ ಹ ಓಕೆ ರಾಮ ಅವರು ಹೇಳ್ತಾ ಇದ್ದಾರೆ ಅಲ್ಲಿಂದ ಬರ್ತಾ ಇಲ್ಲ ಅನ್ನುವಂಥದ್ದು ಅದು ನಮ್ಮ ಸಮಸ್ಯೆ ಅಲ್ಲ ಅಂತ ಸ್ಪಷ್ಟಪಡಿಸಲಿಕ್ಕೆ ಇಷ್ಟಪಡ್ತೇವೆ ಅದು ತಾಂತ್ರಿಕ ಅಡಚಣೆ ಅದಕ್ಕಾಗಿ ನಾವು ಬೇಕಿದ್ರೆ ಕ್ಷಮೆ ಕೇಳ್ತೇವೆ ಇರಲಿ ಗಾಣಿಗರು ಹೇಳಿ ಅದೇ ಅದು ಹನ್ನೊಂದು ಗಂಟೆಗೆ ಇವರು ಕೊರಕ ಸಂಘಟನೆಯವರು ಬಂದಿದ್ರು ಬಂದಾಗ ಅವ್ರು ಹೇಳಿದರು ನೋಡಿ ಜೈರಾಜ್ ಇಲ್ಲ ಅಧ್ಯಕ್ಷರಿಲ್ಲ ಫೋನ್ ಮಾಡಿ ಕರೆಸಿ ಓಕೆ ನಾವು ಬಂದಿದ್ದೇವೆ ನಮಗೆ ಇವತ್ತು ನ್ಯಾಯ ಸಿಗಬೇಕು ಈ ಮಹಿಳೆಗೆ ಅನ್ಯಾಯ ಆಗಿದೆ ಅಂದಾಗ ನಾವ್ ಏನ್ ಮಾಡ್ದು ಫೋನ್ ಮಾಡುದು ಯಾರಿಗೆ ಅಧ್ಯಕ್ಷರಿಗೆ ಫೋನ್ ಮಾಡುದು ಅಧ್ಯಕ್ಷರಿಗೆ ಫೋನ್ ಮಾಡಿದ್ರೆ ಅಧ್ಯಕ್ಷರು ಎಷ್ಟು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ಲ ನಮ್ಮ ಮುಖ್ಯಾಧಿಕಾರಿಗಳು ಫೋನ್ ಮಾಡಿದ್ರು ಮುಖ್ಯಾಧಿಕಾರಿಗಳು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ಲ ಆಮೇಲೆ ಜೈರಾಜ್ ಆಗಿ ಹಾಸ್ಪಿಟಲ್ ಇದ್ದಾನೆ ನಾವು ಅದಕ್ಕೆ ಹೇಳೋದು ಏನ್ ಮಾಡ್ಲಿ ಇವತ್ತು ಅಧ್ಯಕ್ಷರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಧ್ಯಕ್ಷರು ನೋಟಿಸ್ ಆಗಿದೆ ಅಧ್ಯಕ್ಷರೇ ನಮಗೆ ಸಭೆ ಕರೀಲಿಕ್ಕೆ ಹೇಳಿದ್ದು ಮೊನ್ನೆ ಬರ್ಲಿಲ್ಲ ಆಮೇಲೆ ಕೊರಗ ಸಂಘಟನೆಯವರೇ ಕೊರಗ ಸಂಘಟನೆ ಒಂದು ಮಹಿಳೆ ಅಧ್ಯಕ್ಷರ ನಂಬರ್ ತಗೊಂಡು ಫೋನ್ ಮಾಡಿದ್ರು ಫೋನ್ ಮಾಡಿದ ತಕ್ಷಣ ನಮ್ಮ ಅಧ್ಯಕ್ಷರು ಹೇಳಿದ್ರಂತೆ ನಾನ್ ಬರುವುದಿಲ್ಲ ಅದು ಅಧಿಕಾರಿಗಳ ಮಟ್ಟದಲ್ಲಿ ಮಾಡ್ಕೊಳ್ಳಿ ನೀವು ನಾನು ಈಗಾಗಲೇ ಲಾಯರ್ನ ಮೀಟ್ ಆಗಿದ್ದೇನೆ ಅವ್ರು ನನಗೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ ಆದ್ರಿಂದ ನಾನು ಹೋಗುದಿಲ್ಲ ಹೇಳಿ ಫೋನ್ ಡಿಸ್ಕನೆಕ್ಟ್ ಮಾಡಿದ್ರು ಡಿಸ್ಕನೆಕ್ಟ್ ಮಾಡಿದ ಮೇಲೆ ಅವ್ರು ಹೇಳಿದ್ರು ನಿಮ್ಮ ಸಂಘಟನೆ ಅವ್ರು ಹೇಳಿದ್ರು ಬಿಡಿ ಅಧ್ಯಕ್ಷರು ಬೇಡ ನಾವೇನು ಹೇಳಿದ್ರು ದಲಿತ ಸಂಘರ್ಷ ಜಿಲ್ಲಾ ಕೊರಗ ಸಂಘಟನೆ ಅಧ್ಯಕ್ಷರು ಬಂದಿದ್ದಾರೆ ಆ ನಂತರ ಇವ ಜೈರಾಜ್ ಇದು ಏನ್ ಮಾಡುದು ಜೈರಾಜ್ ಇಲ್ವಲ್ಲ ಹಾಸ್ಪಿಟಲ್ ಇದ್ದಾಗ ಅಂದಾಗ ಜೈರಾಜ್ ನೀವು ಒಂದು ಫೋನ್ ಮಾಡಿದ್ರು ಜೈರಾಜ್ನಿ ಫೋನ್ ಮಾಡಿದಾಗ ನಾನು ಬರ್ತೇನೆ ಅಂತ ಹೇಳಿದ್ರು ಇಲ್ಲಿದ್ದ ಅದು ಹಾಸ್ಪಿಟಲ್ ಮಹೇಶ್ ಹಾಸ್ಪಿಟಲ್ ಎಲ್ಲ ಅಲ್ಲ ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ರಾಘೇಂದ್ರ ಗಣಗ್ರೆ ಒಬ್ಬ ಆಸ್ಪತ್ರೆಯಲ್ಲಿ ಮಲಗಿದಂತ ವ್ಯಕ್ತಿ ಅದೇ ತಾನೇ ಹಸಿ ಗಾಯ ಇದೆ ಅವ್ರನ್ನ ಕರೆಸಿ ಅದೇ ತಕ್ಷಣಕ್ಕೆ ಒಂದು ಹಠವೇ ಇರಲಿ ಕೂಡ ಮೀರಿದ ಸಂಘಟನೆ ಯಾವುದೂ ಇಲ್ಲ ಎಲ್ಲ ಹೇಳ್ತೇನೆ ಖಂಡಿತನ ಹೇಳ್ತೇನೆ ಖಂಡಿತನ ಹೇಳ್ತೇನೆ ಹಾಸ್ಪಿಟಲ್ ನಾನು ಬರ್ತೇನೆ ಅಂತ ಹೇಳ್ದ ನಾನು ಬರ್ತೇನೆ ನಂಗೆ ನನ್ಗೆ ಕ್ಷಮೆ ಕೊಡಿ ಅಂತ ಹೇಳ್ದ ನಾನು ಮಂಜುಳಾ ಹತ್ರ ಬಂದು ಕ್ಷಮೆ ಕೇಳ್ತೇನೆ ಅಂತ ಅವನು ಕೊಟ್ಟಂತ ಉತ್ತರದಲ್ಲಿ ಏನಿದೆ ಅಂತ ಹೇಳಿದ್ರೆ ಅವನು ಕೊಟ್ಟಂತ ಉತ್ತರ ನೋಟಿಸಿಗೆ ಕೊಟ್ಟಂತ ಉತ್ತರದಲ್ಲಿ ಏನಿದೆ ಹೇಳಿದ್ರೆ ನಾನು ತಪ್ಪು ಮಾಡಲಿಲ್ಲ ನಾನು ಅವ್ರ ಮನೆಗೆ ಹೋಗಲೇ ಇಲ್ಲ ನಾನು ಇಂತಿಷ್ಟು ಗಂಟೆಗೆ ಇಂತಲ್ಲಿದ್ದೆ ಕಾರ್ಕಡದಲ್ಲಿದ್ದೆ ಅಲ್ಲೆಲ್ಲ ಬೇರೆ ಕಡೆ ಇದ್ದೆ ಬಿಟ್ಟರೆ ನಾನು ಆ ಗುಣಮಿ ಗ್ರಾಮಕ್ಕೆ ಹೋಗಲೇ ಇಲ್ಲ ಅಂತೇಳಿ ಉತ್ತರದಲ್ಲಿದೆ ಮತ್ತೆ ಬಂದ ಬಂದ ತಕ್ಷಣ ಆಂಬ್ಯುಲೆನ್ಸ್ ಅಲ್ಲಿ ಬಂದ ಮಲ್ಕೊಂಡಿದ್ದ ಮಲ್ಕೊಂಡಿದ್ದಾಗ ಏನಾಯಿತು ಮೇಲೆ ಬಾ ಅಂದ್ರೆ ಇಲ್ಲ ಬರ್ಲಿಕ್ಕೆ ಆಗುದಿಲ್ಲ ನನ್ನ ಸ್ಟ್ರಕ್ಚರಲ್ಲಿ ತಗೊಂಡು ಹೋಗ್ಬೇಕು ಅಂತ ನಾನು ಪುನಃ ಮೇಲೋದೆ ಮೇಲೋಗಿ ಹೋಗಿ ಸಂಘಟನೆ ಹೇಳಿ ನೋಡಿ ಕಾಲು ನೋವು ಇರ್ಬೋದು ಅವ್ರು ನೀವು ಕೆಳಗೆ ಬಂದ್ರೆ ಇಲ್ಲೇ ಒಂದೆರಡು ಮಾತಾಡಿ ಅದನ್ನ ನಾವು ಮುಗಿಸಿ ಬಿಡ್ವಾ ಅಂತ ಹೇಳಿದೆ ಅವ್ರು ನಾವು ಬರೋದಿಲ್ಲ ಅಂತ ಹೇಳಿದ್ರು ನಾವು ಬರೋದಿಲ್ಲ ನಾವು ಮುಂದೆ ನೋಡ್ತೇವೆ ಏನು ಬೇಕಾದ್ರೂ ನೋಡ್ತೇವೆ ನಾವು ಏನಾಗ್ತದೆ ನೋಡ್ತೇವೆ ನಮ್ಮ ಸಂಘಟನೆ ಅಂದ್ರೆ ಏನೊಂದು ಗೊತ್ತಿಲ್ಲ ಅಂತ ಹೇಳಿ ಅವ್ರು ಇದ್ ಮಾಡಿದ್ರು ಅದನ್ನು ತಿರಗ ತಿರ್ಗ ಬಂದು ಇವನಿಗೆ ಹೇಳಿದೆ ನಾನು ಆಗ ಎದ್ದು ಬಂದಲ್ಲ ಆಗ ನಡ್ಕೊಂಡ್ಬಂದ ಹಾಗೆ ಕಾಲಿಗೆ ಏನಾಗಿಲ್ಲ ನಡ್ಕೊಂಡ್ಬಂದ ಒಬ್ಬ ಆ್ಯಂಬುಲೆನ್ಸ್ ಡ್ರೈವರ್ ಸಪೋರ್ಟ್ ಕೊಟ್ಟ ಸಪೋರ್ಟ್ ಹಿಡ್ಕೊಂಡ ಅವನ ತಾಯಿ ಸಹ ಬಂದಿದ್ರು ನಡ್ಕೊಂಡ್ಬಂದ ನಡ್ಕೊಂಡ್ಬಂದು ಪಟ ಇದು ಮೀಟಿಂಗ್ ಹಾಲಿಗೆ ಹೋಯಿತು ಮೀಟಿಂಗ್ ಹಾಲಿಗೆ ಹೋದಾಗ ಅವರೇ ಕೇಳಿದ್ರು ದಲಿತ ಸಂಘದವ್ರು ಕೇಳಿದ್ರು ಕೊರಗ ಸಂಘಟನೆಯವರು ಬಂದವರು ಕೇಳಿದರು ಇದೇನು ನೀವು ಹೀಗೆ ಮಾಡಿದ್ದು ಸರಿಯಾ ನೀವು ಒಂದು ದಲಿತ ದಲಿತ ಮಹಿಳೆ ಮನೆಗೆ ಅವರ ಬಾಗಲ್ ತಟ್ಟಿ ನುಗ್ಗು ಸರಿಯಾಗಿ ಕೇಳಿದರೆ ತಪ್ಪಾಯ್ತು ಕ್ಷಮೆ ಕ್ಷಮೆ ಕೊಡಿ ಅಂತ ಹೋಗಿದ್ದೆವಾದಾಗ ಕೇಳಿದ್ರೆ ಹೌದಂದ ನಾನಾಗ ಕೇಳಿದೆ ನೀನು ನೋಡು ನಿನ್ಗೆ ಕೊಟ್ಟಂಥ ಉತ್ತರದಲ್ಲಿ ಏನು ಕೊಟ್ಟಿದ್ಯಾ ನಾನು ಹೋಗಲೇ ಇಲ್ಲ ನನ್ಗೆ ಗೊತ್ತೇ ಇಲ್ಲ ಅಂದ್ಕೊಂಡಿದ್ಯಾ ಈಗ ಏನ್ ಹೇಳ್ತಿದ್ಯಾ ನಾನು ಹೋಗಿದ್ದೇನೆ ತಪ್ಪಾಯ್ತು ಅಂತ ಹೇಳ್ತೀಯ ಆಗ ಅವನು ಹೇಳ್ತಾನೆ ನನ್ ಕೆಲವರು ನನಗೆ ತಲೆ ಹಾಳು ಮಾಡಿದ್ರು ನಂಗೆ ಹಾಗೆ ಹೇಳು ಹೀಗೆ ಹೇಳು ಹೀಗ್ ಮಾಡು ಹಾಗೆ ಮಾಡು ಅಂದ್ರು ಹೇಳ್ತೇನೆ ಹನ್ನೊಂದು ಗಂಟೆಯಿಂದ ಒಂದೂವರೆ ಗಂಟೆ ತನಕ ಅವರು ಆ ಸಂಘಟನೆಯವರು ಕೂತ್ಕೊಂಡಿದ್ದಾರೆ ಒಂದೂವರೆಗೆ ಈ ಜೈರಾಜ್ಯ ಬಂದ ಬಂದು ಕ್ಷಮೆ ಕೇಳ್ದ ಕ್ಷಮೆ ಕೇಳ್ದಾಗ ನಾವು ರಾಜಿ ಮಾಡಿ ಬಿಟ್ಟು ನಾವು ಹೇಳ್ದು ಅವರಿಗೆ ಸಂಘಟನೆಯವರಿಗೆ ಕ್ಷಮೆ ಕೇಳಿ ಆಯಿತು ಬಿಡಿ ಅಂತ ಹೇಳ್ದು ಆಮೇಲೆ ಅವನೇ ಬರೆದು ಕೊಟ್ಟ ನಾನು ತಪ್ಪು ಮಾಡಿದ್ದೇನೆ ನಾನು ಇಂಥ ತಪ್ಪುಗಳನ್ನು ಎಲ್ಲೂ ಮಾಡೋದಿಲ್ಲ ಇನ್ಮೇಲೆ ನಾನು ಮಾಡೋದಿಲ್ಲ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳ್ದೆ ಹೇಳಿ ಅವ್ರದ್ದು ಸಂಘಟನೆಯವರು ವಾಪಸ್ ಹೋದರು ಇದು ಬಂದದ್ದು ಮಾಜರಿಗಲ್ಲ ಇದು ಮಾಜರಿಗಲ್ಲ ಈಗ ನಿಮ್ಮ ಪ್ರಕಾರ ಈ ಜಯರಾಜಿನ ವ್ಯವಹಾರಗಳು ಏನು ಅದೇ ಅಂದ್ರೆ ಯಾರು ಹೇಳದಾಗ ಈಗ ಏನು ಗೊತ್ತಿಲ್ಲ 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 ನನಗೆ ಘಟನೆಯ ಎಲ್ಲಾ ವಿಚಾರಗಳನ್ನು ನೋಡಿದಾಗ ತಮ್ಮ ಅಭಿಪ್ರಾಯ ನೋಡಿ ನಾನು ಅಭಿಪ್ರಾಯದಾಗ ನೀವು ಹೇಳಿದ್ರಿ ಅಧ್ಯಕ್ಷರ ಮನೇಲಿ ಬಾಡಿಗೆ ಇದ್ದಾನೆ ಅಧ್ಯಕ್ಷರು ಹೇಳಿದಾಗ ಕುಣಿತಾರೆ ಮತ್ತೆ ನಮ್ಮಲ್ಲಿ ಕೆಲವು ಲೀಡರ್ ಇದ್ದಾರೆ ಅವ್ರು ಹೇಳಿದಾಗ ಕುಣಿಯುತ್ತೆ ಅಲ್ಲ ನನಗೆ ಒಂದು ಒಂದು ಕಡೆ ನೀವು ಅಧ್ಯಕ್ಷರು ಹೇಳಿದಾಗೆ ಅವರು ಮಾಡೋದು ತಪ್ಪು ಅಂತ ಅನ್ಸುತ್ತ ತಮಗೆ ಅಲ್ಲ ಯಾಕಂದ್ರೆ ಅಧ್ಯಕ್ಷರು ಇಸ್ ದ ಸುಪ್ರೀಂ ಅದರ ಇದ್ರ ಬಗ್ಗೆ ನಂತರ ಯಾರು ನಿಮ್ಮ ಮುಖ್ಯಾಧಿಕಾರಿ ಮತ್ತು ಅಧ್ಯಕ್ಷರು ಅದರಲ್ಲಿ ಅಧ್ಯಕ್ಷರು ಸುಪ್ರೀಂ ಯಾವ್ದಕ್ಕೆ ಅಭಿವೃದ್ಧಿ ಈ ಮಾಡಿದಂತ ತಪ್ಪನ್ನು ನೀನು ಮಾಡಲಿಲ್ಲ ಅಂತ ಹೇಳಿ ಬರೆದು ಕೊಡು ಅಂತ ಹೇಳುದು ಸರಿಯಾ ಅಲ್ಲ ತಾವು ಹೇಳೋದು ಅವರು ಹೇಳಿ ಕೊಟ್ಟು ಮಾಡಿದಂಥ ತಪ್ಪನ್ನು ನಾನು ಇಂತ ತಪ್ಪು ಮಾಡಿದ್ದೆ ಒಂದು ಮನೆ ಹೋಗಿದ್ದೆ ನೀನು ರಾಘವೇಂದ್ರ ಗಣೇಗರ ನೀವು ಬರೆದುಕೊಡ್ಬೇಡಿ ಇಲ್ಲ ಅಂತ ಕೊಡಿ ಸರಿಯಾ ಓಕೆ ಒಬ್ಬ ನಮ್ಮ ನೌಕರನ್ನ ಪೌರ ಕಾರ್ಮಿಕರನ್ನ ಅವನಿಗೆ ನೀವು ಬರೆದು ಕೊಡಬೇಡ ಹಾಗೆ ಅಂತ ಹೇಳುವುದು ಸರಿಯೇ ಇದು ಇದು ಯಾವ ಅವನು ಬಂದಿದ್ದ ಇವತ್ತು ಅದಕ್ಕೆ ಅವ್ರ ಸಂಘಟನೆ ಬಂದಿದ್ದಾರೆ ಅವನು ಬಂದಿದ್ದಾನೆ ಎಲ್ಲ ಒಂದು ಕಡೆ ಒತ್ತಡ ಹೆಚ್ಚಾಗಿ ರಾಘವೇಂದ್ರ ಗಾಣಿಗರು ರಾಜು ಪೂಜಾರರು ಮೊದಲಾದವರ ಕೆಲವರ ಒತ್ತಡಗಳು ಜಾಸ್ತಿ ಆಗಿ ಆ ಒತ್ತಡಕ್ಕೆ ಮಣಿದು ಅವ ಬಂದಿದ್ದಾನೆ ಅನ್ನುವಂಥದ್ದು ಒಂದು ಆರೋಪ ಒತ್ತಡ ನಾವು ನೋಡಿ ನಾವು ಇದನ್ನ ಮುಗಿಸ್ಲಿಕ್ಕೆ ಕೊಟ್ಟವ್ರು ಒತ್ತಡ ಮಾಡೋದಾಗಿದ್ರೆ ನಾವು ಕರಿತಿಲ್ಲ ಕರೆಕ್ಟ್ ಹ್ಮ್ ನಾವು ಒತ್ತಡ ಮಾಡಿ ಏನೋ ಇದೊಂದು ದೊಡ್ಡ ಇಶ್ಯೂ ಮಾಡೋದಾಗಿದ್ರೆ ನಾನು ಅವನ ಜೈರಾಜನ್ನ ನಾವು ಕರೆ ಕರ್ ಬಾ ಅಂತ ಹೇಳಿ ಕರೀದಿಲ್ಲ ಆಯ್ತು ನಾವು ಕರೆದಿದ್ದೆ ಯಾಕೆ ಕೇಳಿದ್ರೆ ಇವತ್ತೊಂದು ಆಗಲಿ ಅಪ್ಪ ಮುಗಿದೋಗ್ಲಿ ಏನೋ ತಪ್ಪು ಮಾಡಿದ್ದಾನೆ ತಪ್ಪು ಮಾಡ್ತಿದ್ದಾರು ಒಪ್ಕೊಳ್ಬೇಕು ಒಪ್ಕೊಂಡಿದ್ದಾನೆ ಮುಗಿಲಿ ಅಂತ ಹೇಳಿ ಹೇಳಿ ಕಳ್ಸಿದ್ದು ನಾವು ಅಷ್ಟೇ ಎಲ್ಲಿ ಒತ್ತಡ ಇಲ್ಲ ಯಾರಿಗೆ ನಾವೇ ನಾವೇ ಯಾಕೆ ಒತ್ತಡ ಮಾಡ್ತೇವೆ ನಾವು ಇದುವರೆಗೆ ನೋಡಿ ನಾವು ಪಟ್ಟಣ ಪಂಚಾಯತ್ನಲ್ಲಿ ಕೆಲಸ ಮಾಡ್ತೇವೆ ನಮ್ಮನ್ನ ಮಾಡಲ್ ಕೆಲಸ ಮಾಡ್ತೇವೆ ಒಬ್ಬ ಪೌರ ಕಾರ್ಮಿಕರಿಗಿರಲಿ ಒಬ್ಬ ಅಧಿಕಾರಿಗಳಿಗಿರಲಿ ಏನು ದಬಾಯಿಸೋದಿಲ್ಲ ನಾವು ಒಂದು ಒತ್ತಡ ಹಾಕೋದಿಲ್ಲ ನಾವು ಒತ್ತಡ ಹಾಕಿದ ಯಾರು ಕೆಲಸವೂ ಆಗುದಿಲ್ಲ ಅಧಿಕಾರ ಇರುವುದು ಒಂದು ಐದು ವರ್ಷ ನಾವು ಐದು ವರ್ಷ ನಮಗೆ ಅಧಿಕಾರ ಇದೆ ಅಂತ ಹೇಳಿ ದರ್ಪ ತೋರಿಸಿದ್ರೆ ಆಗುದಿಲ್ಲ ಆದ್ರೆ ನಿಮ್ಮ ಈಗ ಈ ಅವಧಿಯಲ್ಲಿ ಈ ಬಹುತೇಕ ಮುಗಿದೋಗಿದೆ ಈ ಅವಧಿಯಲ್ಲಿ ಅಭಿವೃದ್ಧಿ ಅಂತ ಹೇಳೋದ್ರ ಬಗ್ಗೆ ಚರ್ಚೆಗಳು ಆಗೇ ಇಲ್ಲ ಅಂತ ಅನ್ಸುತ್ತೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಈ ಅಭಿವೃದ್ಧಿ ಅಂದ್ರೆ ಅದಕ್ಕೊಂದು ಎರಡು ಕಾರಣ ಇರಬಹುದು ನಮ್ಮಲ್ಲಿ ಈಗ ಜನಸಾಮಾನ್ಯರಲ್ಲಿ ಒಂದು ಮಾತಿದೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನಲ್ಲಿ ಅಭಿವೃದ್ಧಿಯಲ್ಲಿ ಭಾರಿ ಕುಂಠಿತ ಆಗಿದೆ ಏನೂ ಕೆಲಸ ಆಗ್ತಾ ಇಲ್ಲ ಯಾರೇ ಒಂದು ಅರ್ಜಿ ಕೊಟ್ಟರು ಅದನ್ನು ಗಮನಿಸ್ತಾ ಇಲ್ಲ ಅನ್ನೋ ಒಂದು ಆಗಿದೆ ಇಲ್ಲಿ ನಾನು ಹೇಳ್ತೇನೆ ನಿಮಗೆ ನೋಡಿ ಎರಡು ಕಾರಣಗಳು ಒಂದು ರಾಜಕೀಯ ಇಚ್ಛಾಶಕ್ತಿ ಬೇಕು ಈಗ ನಾನೇ ಆದರೂ ಸಮೇತ ನಾನೊಂದು ವಾರ್ಡಿನ ಸದಸ್ಯನಾಗಿ ನನಗೆ ನನ್ನ ವಾರ್ಡ್ನ ಅಭಿವೃದ್ಧಿ ಮಾಡಬೇಕಾದ್ರೆ ರಾಜಕೀಯ ಇಚ್ಛಾಶಕ್ತಿ ಬೇಕು ನನಗೆ ಇಂಟ್ರೆಸ್ಟ್ ಬೇಕು ನನಗೆ ಈ ಪಟ್ಟಣ ಪಂಚಾಯತ್ನಲ್ಲಿ ಮೆಂಬರ್ ಆದವರು ಸದಸ್ಯರಾದವರು ಎಲ್ಲ ವಿದ್ಯಾವಂತರು ಇರೋದಿಲ್ಲ ಎಲ್ಲ ಬುದ್ಧಿವಂತರು ಇರುವುದಿಲ್ಲ ಎಲ್ಲ ಕಾನೂನ ಸ್ಟಡಿ ಮಾಡ್ಕೊಂಡು ಬಂದವರಿಗೆ ಗೊತ್ತಿರೋದಿಲ್ಲ ಅವರಿಗೆ ಆಗ ಆಗೇನು ಮಾಡ್ಬೇಕಂತ ಹೇಳಿದರೆ ನಾನು ಈಗ ನಾನು ಮುಖ್ಯಾಧಿಕಾರಿಗಳಿದ್ದಾರೆ ಅವ್ರ ಮುಖ್ಯ ಮುಖ್ಯಾಧಿಕಾರಿಗಳು ಅವ್ರು ಸಾಕಷ್ಟು ಅನುಭವ ಇದ್ದೇ ಮುಖ್ಯಾಧಿಕಾರಿ ಆಗಿದ್ದು ಖಂಡಿತ ಅವ್ರನ್ನ ಕರೆದು ಚರ್ಚೆ ಮಾಡ್ಬೋದು ಮುಖ್ಯಾಧಿಕಾರಿಗಳೇ ಈ ಥರ ಅಭಿವೃದ್ಧಿ ಆಗಬೇಕು ನಮ್ಮಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ನಮಗೆ ದುಡ್ಡು ಬರ್ತಾ ಇಲ್ಲ ಎಸ್ ಎಸ್ ಸಿ ನೋಡಿ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಎರಡು ಕೋಟಿ ನಲವತ್ತೇಳು ಲಕ್ಷ ಬಂದಿದೆ ಬಿಡು ಇದು ಮಂಜೂರಾಗಿದ್ದು ಆಗಿದ್ದು ಒಂದು ಅರವತ್ತು ಮಾತ್ರ ಎರಡು ಸಾವಿರದ ಎಂಟು ಒಂಬತ್ತು ಒಂಬತ್ತು ಹತ್ತರಲ್ಲಿ ಎರಡು ಕೋಟಿ ಎಂಟಾಗಿದೆ ಎಂಟು ಲಕ್ಷ ಹತ್ತು ಹನ್ನೊಂದರಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಆಗಿದೆ ಹನ್ನೊಂದು ಹನ್ನೆರಡರಲ್ಲಿ ಎರಡು ಕೋಟಿ ಎಂಟು ಲಕ್ಷ ಆಗಿದೆ ಹಾಗೆ ನಾನು ಹೇಳ್ತೇನೆ ಓದುವ ತುಂಬಾ ಹದಿನಾರು ಹದಿನೇಳರಲ್ಲಿ ಹದಿನಾರು ಹದಿನೇಳರಲ್ಲಿ ಹದಿನೈದು ಹದಿನಾರರಲ್ಲಿ ಬಂದಿದ್ದು ನಮಗೆ ಇಪ್ಪತ್ತೈದು ರೂಪಾಯಿ ಇಷ್ಟರಲ್ಲಿ ಹದಿನಾಲ್ಕು ವಾರ್ಡ್ಗಳು ಒಂದೇ ನಿಮಿಷ ರಾಘವೇಂದ್ರ ಗಾಣಿಗರೆ ನಮ್ಮ ಚರ್ಚೆಯನ್ನು ನಾವು ಮುಂದುವರಿಸೋಣ ದಾಖಲೆ ಸಹಿತ ತಾವು ಬಂದಿದ್ದೀರಿ ಸಂತೋಷ ವೀಕ್ಷಕರೇ ನಾವು ನಮ್ಮ ಚರ್ಚೆಯನ್ನ ಸಾಲಿಗ್ರಾಮ ಸಂಕಟವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೆ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ ಬ್ರೇಕ್ನ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾವೇನು ರಾಘವೇಂದ್ರ ಗಾಣಿಗರು ಪ್ರತಿ ವಾರ್ಷಿಕ ಏನು ಅನುದಾನಗಳ ಬಗ್ಗೆ ಮತ್ತು ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು ಗಾಣಿಗರೇ ಏನು ಹೇಳ್ತಾ ಇದ್ದರೆ ಈ ವರ್ಷ ನಲವತ್ತೈದು ಲಕ್ಷ ಮಾತ್ರ ಬಂದಿದೆ ಅನ್ನುವಂಥದ್ದು ಹೌದು ಖಂಡಿತವಾಗ್ಲು ನಾನು ನೀವು ಅಭಿವೃದ್ಧಿ ಬಗ್ಗೆ ಕೇಳಿದಿರಿ ನೀವು ಎರಡು ಸಾವಿರದ ಎಂಟು ಒಂಬತ್ತಕ್ಕೆ ಹೋಲಿಸಿದರೆ ಈ ಎರಡು ಸಾವಿರದ ಎಂಟು ಒಂಬತ್ತಕ್ಕೆ ಹೋಲಿಸಿದ್ರೆ ಹದಿನಾರು ಹದಿನೇಳಕ್ಕೆ ಹೋಲಿಸಿದರೆ ಬರೇ ನಲವತ್ತೈದು ಲಕ್ಷ ಬಂದಿದ್ದು ನಮ್ಮದು ಎಲೋಕೇಶನ್ ತೊಂಬತ್ತು ಪಾಯಿಂಟ್ ತೊಂಬತ್ತು ಹ್ಞೂ ಹಣ ಬಿಡುಗಡೆ ಆಗಿಲ್ಲ ಈ ಬಂದಂಥ ಹಣದಲ್ಲಿ ನಾವು ಹದಿನಾಲ್ಕು ಅಡಿನ ಕೆಲಸ ಮಾಡ್ಲಿಕ್ಕೆ ಹೇಗಾಗ್ತದೆ ಅಲ್ಲ ಹಾಗಿದ್ರೆ ಇದರಲ್ಲಿ ನೀವು ಅಧ್ಯಕ್ಷರನ್ನು ಸಮರ್ಥನೆ ಮಾಡ್ತೀವಿ ಅಲ್ಲ ಸಮರ್ಥನೆ ಅಲ್ಲ ಹೇಳ್ತೇನೆ ನಾವು ಇದರಲ್ಲಿ ಮಾಡಿದ್ದೇವೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ ನಿಮ್ಮ ಫೋರ್ಟೀನ್ ಫೈನಾನ್ಸ್ ಬಂತು ತರ್ಟೀನ್ ಫೈನಾನ್ಸ್ ಬಂತು ಮಾಡಿದ್ದೇವೆ ಇಲ್ಲಂತಲ್ಲ ಇನ್ನೊಂದು ಅಧ್ಯಕ್ಷರ ಸಮಸ್ಯೆ ಏನಂದರೆ ಅಧ್ಯಕ್ಷ ಆಗಲೇ ಹೇಳಿದಾಗ ರಾಜಕೀಯ ಇಚ್ಛಾಶಕ್ತಿ ಬೇಕು ಗೊತ್ತಿಲ್ಲ ನನಗೆ ಇನ್ನೊಬ್ಬರ ಹತ್ರ ಕೇಳಬೇಕು ಅನುಭವ ಕಡಿಮೆ ಇದೆ ನನಗೆ ಅನುಭವ ಇದ್ರತ ಕೇಳಬೇಕು ಈಗ ಅನುಭವಕ್ಕೆ ನಮ್ಮ ನನ್ನ ನನ್ನ ವಾರ್ಡ್ನಲ್ಲಿ ನನಗಿಂತ ಬುದ್ಧಿವಂತರಿದ್ದಾರೆ ನನಗಿಂತ ವಿದ್ಯಾವಂತರು ಇದ್ದರೆ ನನಗಿಂತ ಗೊತ್ತಿದ್ದವರು ಈ ರಾಜಕಾರಣದ ಬಗ್ಗೆ ಈ ಈ ವ್ಯವಸ್ಥೆ ಬಗ್ಗೆ ಗೊತ್ತಿದ್ದವರು ತುಂಬ ಜನ ಇದ್ದಾರೆ ಅವ್ರ ಜೊತೆ ಕೂತ್ಕೊಂಡು ನಾನು ಚರ್ಚೆ ಮಾಡ್ಬೋದು ಹೇಗೆ ದುಡ್ಡು ತರ್ಬೋದು ಎಲ್ಲಿಂದ ತರಬಹುದು ನಮ್ಮ ವಾರ್ಡ್ ಈ ಥರ ಅಭಿವೃದ್ಧಿ ಆಗಬೇಕು ಯಾವ ಇಲಾಖೆಯಿಂದ ಏನು ಬರ್ತದೆ ಚರ್ಚೆ ಮಾಡಿ ತರ್ಬೋದು ಇಲ್ಲ ನಮ್ಮ ಹತ್ರ ಅಲ್ಲ ಅವ್ರ ಬಹುಶಃ ನಿಮ್ಮ ಹತ್ರ ಮಾತ್ರ ಚರ್ಚೆ ಮಾಡ್ತಿಲ್ಲ ಬೇರೆಯವ್ರ ಹತ್ರ ಚರ್ಚೆ ಮಾಡ್ತಾ ಇರ್ಬೋದು ಯಾರು ಅಧ್ಯಕ್ಷರು ಯಾರತ್ತೂ ಚರ್ಚೆ ಮಾಡ್ತಾರೆ ಅವ್ರು ಚರ್ಚೆ ಮಾಡೋದು ಒಂದೇ ನೋಡಿ ಒಂದು ಒಂದು ಹೇಳ್ತೇನೆ ನೀನು ಇಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದು ಏನೂ ಇಲ್ಲ ಅವರಿಗೆ ಏನೇನೂ ಇಲ್ಲ ನಗರ ಅವರಿಗೆ ರಾಜಕಾರಣ ಮಾಡಬೇಕು ರಾಜಕಾರಣ ಮಾಡಬೇಕು ನಗರೋತ್ಥಾನದಿಂದ ಎರಡು ಕೋಟಿ ರೂಪಾಯಿ ಬಂತು ಸರಿ ನಮಗೆಷ್ಟು ಒಂದು ನಲವತ್ತೇನೋ ಸಿಕ್ತು ಎಲ್ಲ ಹೋಗಿ ಹೋಗಿ ಒಂದು ನಲವತ್ತೇನೋ ಸಿಕ್ತು ಹದಿನಾಲ್ಕು ವಾರ್ಡಿಗೆ ಒಂದೊಂದು ವಾಡಿಗೆ ಒಂಬತ್ತು ಲಕ್ಷ ರೂಪಾಯಿ ಬಂತು ಇವರು ಏನು ಮಾಡಿದರು ಎಲ್ಲ ವಾಡಿಗೆ ಒಂಬತ್ತೊಂಬತ್ತು ಕೊಟ್ಟರು ತನ್ನ ವಾರ್ಡಿಗೆ ಬಂದಂಥ ಒಂಬತ್ತು ಲಕ್ಷವನ್ನು ತನ್ನ ಬೆಂಬಲಕ್ಕೆ ನಿಲ್ಲಬೇಕು ಅಂಥೇಳಿ ಒಂದಿಷ್ಟು ಜನರಿಗೆ ಪಾಲು ಮಾಡಿಕೊಟ್ರು ಒಂದು ರೂಪಾಯಿ ಇಟ್ಕೊಳ್ಳಿಲ್ಲ ಓಕೆ ತನ್ನ ವಾಡಿ ನಾವೆಲ್ಲ ವಾಡಿಗೆ ಎಷ್ಟು ಬರ್ತದೆ ಅಂತೇಳಿ ತನ್ನ ಬೆಂಬಲಕ್ಕೆ ಅಂದರೆ ಈಗ ನಂಗೆ ಒಂದು ಪ್ರಶ್ನೆ ಕ್ಲಿಯರ್ ಮಾಡಿಕೊಂಡು ಮುಂದೆ ಹೋಗಿ ಸರಿ ಏನಂತ ಹೇಳಿದರೆ ಈ ಅಧ್ಯಕ್ಷರು ಬೇರೊಂದು ಪಕ್ಷದ ಬೆಂಬಲಿತವಾಗಿ ಗೆದ್ದ ನಂತರ ಇನ್ನೊಂದು ಪಕ್ಷ ಅವರನ್ನು ತಗೊಂಡು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದೆ ಇವತ್ತು ಆ ಬೇರೆ ಪಕ್ಷ ಮೂಲ ಪಕ್ಷಕ್ಕೂ ಬೆಂಬಲಿತ ಪಕ್ಷಕ್ಕೂ ಎರಡಕ್ಕೂ ಬೇಡವಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರದ್ದು ನೀವೇನೋ ಅವರಿಗೆ ಅವರನ್ನ ಏನು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಖಂಡಿತ ಇಲ್ಲ ಮೀಸಲಾತಿ ಬಂದಾಗ ಹದಿನಾಲ್ಕು ಜನ ನಾವು ಮೆಂಬರ್ಸ್ ಇದ್ದೇವೆ ಒಟ್ಟು ನಮ್ದು ಬಿ ಜೆ ಪಿಯಿಂದ ಎಂಟು ಜನ ಆಯ್ಕೆ ಆಗಿದ್ದೇವೆ ಅಲ್ಲಿ ಮಹಿಳೆ ಬಂತು ಮಹಿಳೆ ಮಹಿಳೆ ಬಂದಾಗ ಅಲ್ಲಿ ಇಬ್ಬರು ಇದ್ದಾರೆ ಅವರು ಕಾಂಗ್ರೆಸ್ನಲ್ಲಿ ಇಬ್ಬರು ಗೆದ್ದೋರಿದ್ದರು ಓದು ವಸುಮತಿಯನ್ನು ಇರಿ ಇನ್ನೊಂದು ನಾ ರತ್ನ ನಾಗರಾಜ್ ಗಾಣಿ ಅಂತ ಇವ್ರು ಏನು ಮಾಡಿದ್ರು ಬಿಜೆಪಿಯ ಎಲ್ಲ ಎಂಟು ಜನ ಸದಸ್ಯರ ಮನೆ ಭಾಗ ತಟ್ಟಿದ್ರು ನಂಗೆ ಸಪೋರ್ಟ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಅಂತೇಳಿ ವಸುಮತಿ ನಾಗೇಶ್ ತಟ್ಟಿದ್ರು ಆಗ ನಾವು ಕೂತ್ಕೊಂಡು ಮಾಡೋದು ಯಾರಾದ್ರೂ ಏನು ನಮಗೆ ಬೇಡ ಹೇಳಿ ಚರ್ಚೆ ಇದು ಮಾಡ್ದು ಇಲ್ಲ ಬಿಡ್ಲಿಲ್ಲ ಪುನಃ ಪುನಃ ರಾತ್ರಿ ರಾತ್ರಿ ಫೋನು ಬೆಳಿಗ್ಗೆ ಫೋನು ಮಧ್ಯಾಹ್ನ ಫೋನು ಎಲ್ಲ ಮಾಡಿ ನನಗೆ ಒಂದು ಸಹಾಯ ಮಾಡಿ ನಾನು ಇರ್ತೇನೆ ನಮಗೆ ಇದು ಮಾಡ್ಕೊಂಡು ಇರ್ತೇನೆ ಅಂತ ಹೇಳಿದ್ರು ಆಮೇಲೆ ನಮ್ಮಲ್ಲಿ ಮಾಡಿದ್ದವುದು ನಮ್ಮಲ್ಲಿ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡೋದು ಚರ್ಚೆ ಮಾಡಿ ಇರಲಿ ಒಂದು ಸಪೋರ್ಟ್ ಮಾಡುವ ಯಾರಾದ್ರೂ ಏನು ನಮಗೆ ಸಪೋರ್ಟ್ ಮಾಡುವ ಹೇಳಿ ಮಾಡಿದ್ದವುದು ಆದರೆ ಇನ್ನೊಂದು ನಾಮಿನೇಷನ್ ಇರಲಿಲ್ಲ ಅಲ್ಲಿ ಒಂದೇ ನಾಮಿನೇಷನ್ ಇತ್ತು ಅವಿರೋಧವಾಗಿ ಬಹುಮತ ನಿಮ್ಮ ಕಡೆಗೆ ಬಂತಲ್ಲ ಈಗ ನಿಮ್ಮ ಚುನಾವಣೆ ಆದ್ರೆ ಬಹುಮತ ಬೇಕು ಅಲ್ಲಲ್ಲ ಈಗ ನಿಮ್ಮ ಆಯ್ಕೆ ಆದ ಸಂದರ್ಭದಲ್ಲಿ ಇವರು ವಸುಮತಿ ನಾಯರಿ ಅವರು ಬಿಜೆಪಿ ಬೆಂಬಲ ತಗೊಳ್ತಾರೆ ಅಂದ್ರೆ ಈಚೆಗೆ ಆಟೋಮೆಟಿಕ್ ಆಗಿ ಅವರು ಈಚೆಗೆ ನಾಮಿನೇಟ್ ಮಾಡುದಿಲ್ಲ ನಾವು ಇದು ಚುನಾವಣೆಗೆ ಕಂಟೆಸ್ಟ್ ಮಾಡುದಿಲ್ಲ ಯಾಕಂದ್ರೆ ಸುಮ್ನೆ ಚುನಾವಣೆ ಆಯ್ಕೆ ಅದಕ್ಕೆ ಅದಕ್ಕೆ ಅವ್ರು ಬಿಟ್ಟರು ನಾವು ಬೆಂಬಲ ಕೊಟ್ಟಿದ್ ನಿಜ ಕೊಟ್ಟಾಗ ಏನ್ ಮಾಡಿದ್ರು ಇವರು ನಮ್ಮ ಬಿಜೆಪಿಯ ನಮ್ಮ ಯಾರ್ಯಾರು ಸಹಸ್ರ ಅವರೆಲ್ಲ ಅವರು ವಾರ್ಡಿನ ಕಾಮಗಾರಿಗಳನ್ನಿರ್ಬೋದು ಇನ್ನೊಂದು ಇರ್ಬೋದು ಒಂದು ಒಂದು ಅರ್ಜಿಯನ್ನು ಕೊಟ್ಟು ನನಗೆ ಈ ಥರ ಆಗಬೇಕು ಅಂತ ಹೇಳಿದರೆ ಮಾಡೋದಿಲ್ಲ ಅವರು ಮಾಡಲಿಕ್ಕಿಲ್ಲ ಬಹುಶಃ ಎಲ್ಲ ನಿಮ್ಮ ಬೆಂಬಲ ತಗೊಂಡು ಅಧ್ಯಕ್ಷರಾದ ಮೇಲೆ ಅವರಿಗೆ ಮತ್ತೆ ಪುನಃ ಬೆಂಬಲ ಕೊಡ್ತೀವಿ ನೋಡಿ ನೋಡಿ ಅಲ್ಲಿ ಏನಾಗಿದೆ ಇವರು ಏನು ಮಾಡೋದಿಲ್ಲ ಅವ್ರಿಗೆ ಅವ್ರಿಗೆ ಅಧ್ಯಕ್ಷರ ಜವಾಬ್ದಾರಿಗಳೇನು ಅಧ್ಯಕ್ಷರ ಜವಾಬ್ದಾರಿಗಳೇನು ಒಂದು ಪ್ರಾಕೃತಿಕ ವಿಕೋಪ ಇದಿದೆ ಹಣ ಇದೆ ಈ ತುರ್ತು ಸಂದರ್ಭದಲ್ಲಿ ಅಧ್ಯಕ್ಷರ ಪವರ್ ಅದು ಒಂದು ಯಾವುದೋ ಒಂದು ರೋಡ್ ಗೊಚ್ಚಾಗತ್ತೆ ಯಾವುದೋ ಒಂದು ರೋಡ್ ಹಾಳಾಗತ್ತೆ ಮೇಡಮ್ ನನ್ನ ಗೊಚ್ಚೆ ಆಗಿದೆ ಒಂದು ರಸ್ತೆ ಒಂದು ನಾಲ್ಕು ರೋಡು ನಮ್ಗೆ ಮಣ್ಣು ಬೇಕು ಅಥವಾ ಇಂಥ ಯಾವುದೋ ಮನೆ ಬಿದ್ದಿರುತ್ತೆ ಮಾಡಬೇಕು ಅಂದಾಗ ಅದನ್ನೂ ಮಾಡ್ದಿದ್ರೆ ಒಬ್ಬ ಸದಸ್ಯನಿಗೆ ಅದನ್ನೂ ಕೊಡದೇ ಇದ್ರೆ ನಾವು ಹೇಗ ಅವ್ರನ್ನ ನಂಬಬೇಕು ಆಗ ಅವ್ರು ಏನ್ ಮಾಡಿದ್ರು ಈ ಹಣವನ್ನ ಅವ್ರಿಗೆ ಬಂದಂತ ಹಣವನ್ನ ಅವರ ಹಳೆಯ ಈಗ ಇದ್ರಲ್ಲ ಅವ್ರನ್ನ ಬಿಟ್ಟವ್ರು ಅವ್ರಿಗೆ ಪಾಲ್ ಮಾಡಿ ಕೊಟ್ಟು ಸರಿ ಮಾಡ್ಕೊಂಡ್ರು ಈಗ ನೀವು ಹೇಳ್ತಾ ಇರೋದು ನೀವು ತಗೊಂಡದ್ದಲ್ಲ ಅವರಲ್ಲಿ ಬಿಟ್ಟು ಬಂದಿದ್ದು ಅಂತ ಖಂಡಿತ ಓಕೆ ಹೌದು ಹೀಗಾಗಿ ನಾನು ಹೇಳೋದು ಕೂತ್ಕೊಂಡು ಮಾತಾಡಿದ್ರೆ ಕೆಲಸ ಆಗ್ತದೆ ಅಭಿವೃದ್ಧಿ ಕೆಲಸ ಆಗ್ತದೆ ಅವ್ರಿಗೆ ಯಾವುದು ಬೇಡ ಅವ್ರು ಮಾಡ್ತಾ ಇರೋದು ಯಾರು ಬರ್ತಾರೆ ಯಾವ ಕಾಂಟ್ರಾಕ್ಟರ್ ಬರ್ತಾರೆ ಹ್ಞೂ ಎಲ್ಲಿ ಹೋದ್ರು ಹ್ಞೂ ಚೀಫ್ ಆಫೀಸರ್ ರೂಮಿಗೆ ಹೋದ್ರೆ ಯಾಕೆ ನಾನು ಮಾತಾಡಿಸಿಲ್ಲ ಹೀಗಿದ್ರೆ ಅಭಿವೃದ್ಧಿ ಮಾಡಲಿಕ್ಕೆ ಆಗುದಿಲ್ಲ ಇಚ್ಛಾಶಕ್ತಿ ಬೇಕು ಓಕೆ ಓಕೆ ಸೊ ಅಲ್ಲ ನಾನೀಗ ಹೇಳ್ತಾ ಇರೋದು ಒಟ್ಟಾರೆಯಾಗಿ ಅಲ್ಲಿಂದ ಇಲ್ಲಿವರೆಗೆ ಏನು ಹೊಸ ಆಡಳಿತ ಏನು ಬಂದಿದೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನಲ್ಲಿ ಅಧಿಕಾರಕ್ಕೆ ಬಂದಿದೆ ಆಡಳಿತ ಅಧ್ಯಕ್ಷ ಗಾದಿ ಸಿಕ್ಕಿದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದಲ್ಲ ಒಂದು ವಿಚಾರದಲ್ಲಿ ನಿಮ್ಮ ಡಂಪಿಂಗ್ ಯಾರ್ಡ್ ಇರ್ಬೋದು ತ್ಯಾಜ್ಯ ವಿಚಾರಗಳಿರ್ಬೋದು ಆಮೇಲೆ ಅದ್ ಇದು ಅಧಿಕಾರಿಗಳ ವಿಚಾರದಲ್ಲಿರ್ಬೋದು ಪೌರಕಾರ್ಮಿಕರ ವಿಚಾರದಲ್ಲಿರ್ಬೋದು ಎಲ್ಲದರಲ್ಲೂ ಒಂದಲ್ಲ ಒಂದು ಒಂದಲ್ಲ ಒಂದು ಘರ್ಷಣೆಗಳು ನಡೀತಾ ನಡಿತನೇ ಬಂದಿರೋದು ಹೊರತು ಈಗ ಈ ಈ ಸರ್ತಿ ನಿಮಗೆ ಬಂದಿರೋ ಅನುದಾನ ನಲವತ್ತು ಕೇವಲ ನಲವತ್ತೈದು ಲಕ್ಷಗಳು ಬಹುಶಃ ಎಲ್ಲೋ ಒಂದು ಕಡೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಒಳಗಾಗ್ತಾ ಇದೆಯಾ ಪಂಚಾಯತ್ ವ್ಯಾಪ್ತಿಯ ಜನ ನಿರ್ಲಕ್ಷ್ಯ ಒಳಗಾಗ್ತಿದಾರಾ ಇಲ್ಲಿ ನಿಮ್ಮ ಕಾಂಗ್ರೆಸ್ಸು ವರ್ಸಸ್ ಬಿ ಜೆ ಪಿ ಅಥವಾ ಆ ಬೆಂಬಲಿತ ಪಕ್ಷ ಏನಂತ ಹೇಳೋಕ್ಕಾಗಲ್ಲ ಬಟ್ ಆ ಬೆಂಬಲಿತ ಜ ನಾಯಕರ ಜೊತೆಗೆ ಇರುವ ಗುದ್ದಾಟದಲ್ಲಿ ಸಾಮಾನ್ಯ ಜನರು ಏನೋ ಕಷ್ಟಕ್ಕೊಳಗಾಗ್ತಿದ್ದಾರಾ ಅಂತಲ್ಲ ಹಾಗೆ ಹಾಗೇನಿಲ್ಲ ಆದರೆ ನಾವು ಕೆಲವೊಂದು ಈಗ ನೀವು ಹೇಳಿದ್ರಿ ಅಭಿವೃದ್ಧಿ ಪರ ಚರ್ಚೆ ಆಗ್ತಾ ಇಲ್ಲ ಬರೇ ವೈಯಕ್ತಿಕವಾದ ವಿಚಾರಗಳೇ ಬರ್ತಾ ಇದೆ ಅಂತೇಳಿ ನಾವು ಯಾಕೆ ಮಾಡ್ತೇವೆ ಅಂದರೆ ನೀವು ಕಸದ ವಿಚಾರ ಹೇಳಿದ್ರಿ ಕಸದ ವಿಚಾರ ಹೇಳಿದ್ರಿ ನಮ್ಮಲ್ಲಿ ಇರುವಂಥದ್ದು ಒಂದು ಈಗಿರುವಂಥದ್ದು ಎರಡು ಟಿಪ್ಪರ್ ಚಿಕ್ಕದು ಒಂದು ಟ್ರಾ ಟ್ರ್ಯಾಕ್ಟ್ರು ಅದರಲ್ಲಿ ಒಂದು ಹಾಗೆ ಹಾಗೆ ಇರ್ತದೆ ಒಂದು ಟಿಪ್ಪರು ಒಂದು ಟ್ರ್ಯಾಕ್ಟ್ರು ಕಸ ತರ್ತದೆ ಕಸ ತಂದರೆ ದಿನ ಇಡೀ ಹದಿನಾಲ್ಕು ವಾಡಿಗೆ ಸುತ್ತಿದ್ರು ಸಮೇತ ಲಾರಿ ಕಸ ಆಗ್ಬೋದು ಲಾರಿ ಕಸ ನನ್ನ ಅಂಜೋದು ಒಂದು ತಿಂಗಳಿಗೆ ಒಂದು ಹತ್ತು ಲೋಡ್ ಕಸ ಆಗ್ಬೋದು ಹತ್ತು ಲೋಡ್ ಕಸ ಇವರು ಕಸದಿಂದ ಸ್ವಲ್ಪ ರಸ ತೆಗಿಲಿಕ್ಕೆ ಹೋಗ್ತಾರೆ ಆದ್ರಿಂದ ಗಲಾಟೆ ಆಗಿ ಆಗ್ತದೆ ಕಸದಿಂದ ಕಸದಿಂದ ರಸ ತೆಗಿಯೋದು ಸ್ವಲ್ಪ ಏನೋ ಆಚಿಚಿ ಮಾಡಿ ಸ್ವಲ್ಪ ರಸದಾಗಲಿಕ್ಕೆ ಹೋಗ್ತಾರೆ ಹಾಗಾಗಿ ನಾವು ಇದು ಮಾಡಿದ್ದು ವಿರೋಧ ಮಾಡಿದ್ದು ಹೌದು ಗಲಾಟೆ ಮಾಡಿದ್ದು ಹೌದು ಜಗಳ ಮಾಡಿದ್ದು ಹೌದು ಅಭಿವೃದ್ಧಿ ನಾನು ಹೇಳಿದರೆ ಹೇಳಿದಾಗೆ ಹೇಳಿದಾಗ ಪರ ಚಿಂತನೆ ಇಲ್ಲ ಒಂದು ಶುರು ಮಾಡುವುದಿಲ್ಲ ಅಲ್ಲ ನೀವು ಸ್ವಲ್ಪ ತಿಳುವಳಿಕೆ ಇದ್ದವರು ಅವರನ್ನು ಸರಿದಾರಿಗೆ ಚರ್ಚೆ ಸಭೆಗಳಲ್ಲಿ ಚರ್ಚೆಗಳನ್ನು ಈ ಥರದ ಚರ್ಚೆಗಳಿಗೆ ನಂತರದ ಆದ್ಯತೆ ಕೊಟ್ಟು ಮೊದಲ ಅಭಿವೃದ್ಧಿ ಅಂತ ಕೊಡಲಿಕ್ಕೆ ಯಾಕೆ ಕಷ್ಟ ಅಂದರೆ ಒಟ್ಟು ಒತ್ತ ಒಟ್ಟಾರೆಯಾಗಿ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನ ದೂರದೃಷ್ಟಿಯನ್ನು ನೋಡಿಕೊಂಡು ಅಭಿವೃದ್ಧಿಯ ದೂರದೃಷ್ಟಿಯನ್ನು ನೋಡಿಕೊಂಡು ಯಾಕೆ ಒಂದು ಹೊಂದಾಣಿಕೆಯ ಸ್ಥಿತಿಗೆ ಬರಲಿಕ್ಕೆ ಆಗಲ್ಲ ಯಾ ಯಾರ ಈ ಪ ಅಧ್ಯಕ್ಷರು ಯಾರ್ದಾದ್ರು ಮಾತು ಕೇಳಿದರೆ ಮಾಡಬಹುದು ಕೂರಿಸಿ ಮಾತಾಡಬಹುದು ಈಗ ನಾನು ಹೇಳ್ತೇನೆ ಒಬ್ಬರು ಒಂದು ರಾಜೀವ್ ಪೂಜಾರಿ ಅವರು ಮಾಜಿ ಅಧ್ಯಕ್ಷರು ಅವರೋ ಕೂತರು ಸೌಜನ್ಯ ಇಲ್ಲ ಗೌರವ ಇಲ್ಲ ಸಾಧು ಅನ್ನುವನ್ನೋರು ಮಾಜಿ ಅಧ್ಯಕ್ಷರು ಅವರೋ ಕೂತರು ಒಂದು ಸೌಜನ್ಯದ ಮಾತಿಲ್ಲ ಗೌರವ ಇಲ್ಲ ಅವ್ರು ಯಾರು ಕೇಳ್ತಾರೆ ಅವ್ರು ಒಂದು ಗುಂಪು ಮಾಡ್ಕೊಂಡಿದ್ದಾರೆ ನಮ್ಮಲ್ಲಿ ಜನ ಸದಸ್ಯರಿಗೆ ಅವರಿಗೆ ಅಭಿವೃದ್ಧಿ ಚಿಂತನೆ ಇದೆ ಮಾಡಬೇಕು ಅಂತಿದೆ ಅಧ್ಯಕ್ಷರು ಸರಿಯಾಗಿ ಮಾಡ್ತಾ ಇಲ್ಲ ಅವಕಾಶ ಕೊಡ್ತಾ ಇಲ್ಲ ಉಪಾಧ್ಯಕ್ಷರು ಇದಾರಲ್ಲ ನಿಮ್ಮ ಮುಖ್ಯಾಧಿಕಾರಿಗಳು ಇದಾರಲ್ಲ ಈ ನೋಡಿ ಸಾಮಾನ್ಯವಾಗಿ ಪಂಚಾಯತ್ ರಾಜ್ ಆಕ್ಟ್ ನಲ್ಲಿ ಹೇಗೆ ಹೇಳುತ್ತದೆ ಅಂತ ಕೇಳಿದ್ರೆ ನಿಮ್ಮ ಸಾಮಾನ್ಯ ಸಭೆಯಲ್ಲಿ ನಿರ್ಣಯಗಳು ಕಾನೂನು ಬಾಹಿರವಾಗಿ ಆಗಿದ್ದಿದ್ರೆ ಅಥವಾ ವಿಚಾರ ಬಿಟ್ಟು ಅಭಿವೃದ್ಧಿ ವಿಚಾರ ಬಿಟ್ಟು ಬೇರೆ ವಿಚಾರಗಳು ಚರ್ಚೆ ಆಗಿದ್ದಿದ್ರೆ ನಿಮ್ಮ ಮುಖ್ಯಾಧಿಕಾರಿಗಳು ಅಥವಾ ಪಂಚಾಯತ್ ಆದರೆ ಕಾರ್ಯದರ್ಶಿಗಳು ಅಥವಾ ತಾಲೂಕು ಪಂಚಾಯತ್ ಆದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪುರಸಭೆ ಆದರೆ ಮುಖ್ಯಾಧಿಕಾರಿಗಳು ಸಂಬಂಧಪಟ್ಟ ಮೇಲ್ವ ಅಧಿಕಾರಿಗಳಿಗೆ ವರದಿ ಕೊಡ್ತಾರೆ ನೋಡಿ ಇಷ್ಟು ಈ ಥರದ ಸಾಮಾನ್ಯ ಸಹ ಪ್ರತಿ ಇದೆ ಈ ತಿಂಗಳಲ್ಲಿ ಏನೂ ಆಗಿಲ್ಲ ಸೊ ಇದರ ಬಗ್ಗೆ ನೀವು ಇದು ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಒಂದು ಏನು ಎಮರ್ಜೆನ್ಸಿ ಘೋಷಣೆ ಮಾಡಲಿಕ್ಕೆ ಆಗತ್ತೆ ಏನು ನೇರವಾಗಿ ಅವರು ಅಧಿಕಾರ ಮುಖ್ಯಾಧಿಕಾರಿಯೇ ಅಧಿಕಾರ ತಗೊಂಡೋಕೆ ಕೆಲಸ ಮಾಡಲಿಕ್ಕೆ ಅವರಿಗೆ ಫುಲ್ ಪವರ್ ಕೊಡಲಿಕ್ಕಾಗತ್ತೆ ಹೇಗೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಹೇಳ್ತಾರೋ ಅದೇ ರೀತಿ ಪಂಚಾಯತ್ ಪಟ್ಟಣ ಪಂಚಾಯತ್ ನಗರ ಪಂಚಾಯತ್ ಪುರಸಭೆಗಳಲ್ಲಿ ಅದೇ ಇದು ಎಮರ್ಜೆನ್ಸಿ ಥರ ತಗೊಬಂದು ಅಧಿಕಾರನ ನೇರವಾಗಿ ವಶಕ್ಕೆ ತಗೊಳ್ಳಿಕ್ಕಾಗತ್ತೆ ಸೊ ಮೇಲೆ ಒಂದು ಹಂತಕ್ಕೆ ತಂದ ಮೇಲೆ ಮತ್ತೆ ಪುನಃ ಯಾರಿಗೆ ಅಧಿಕಾರ ಕೊಡಬೇಕು ಅದು ಕೊಡಲಿಕ್ಕೆ ಅವಕಾಶ ಇದೆ ಸೊ ಎಲ್ಲಿ ಯಾಕೆ ನೀವು ಅದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಒಟ್ಟಾರೆಯಾಗಿ ನಮ್ಮ ಜನ ನಮ್ಮ ಜನರಿಗೆ ಬೇಕಾದ ಅಭಿವೃದ್ಧಿಯ ಬಗ್ಗೆ ಅಂದ್ರೆ ನೀವು ಅಂದರೆ ರಾಘವೇಂದ್ರ ಗಾಣಿಗ ಅಥವಾ ಇನ್ನೊಬ್ಬರು ಅಂತಲ್ಲ ಹೇಳ್ತಾ ಇರೋದು ಒಟ್ಟಾರೆಯಾಗಿ ನೀವು ಆ ಹದಿಮೂರು ಹದಿನಾಲ್ಕು ಏನಿದೆ ಆ ಜ ಅಲ್ಲಿಯ ಜನಪ್ರತಿನಿಧಿಗಳು ಯಾಕೆ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಮಾಡಿದ್ದೇವೆ ನಾವು ಇಂದಿನ ನಮ್ಮ ಅವರು ಅಧ್ಯಕ್ಷರಾದ ಆಗಿದ್ದಾಗ ನಾವು ಮಾಡಿದ್ದೇವೆ ಆಗ ಯಾವುದು ಅಂಥ ಗೊಂದಲಗಳು ಯಾವುದೂ ಇರಲಿಲ್ಲ ಅಭಿವೃದ್ಧಿಯಾಗಿದೆ ಮಾಡಿದ್ದೇವೆ ಈಗ ಇವರು ಮುಖ್ಯಾಧಿಕಾರಿಗಳನ್ನೇ ಟಾರ್ಗೆಟ್ ಮಾಡ್ತಾರೆ ನೀವು ನಿಂತಿದ್ದೇ ಸರಿ ಇಲ್ಲ ನೀವು ಕುಂತಿದ್ದೇ ಸರಿ ಇಲ್ಲ ನೀವು ಬಹುಶಃ ನೋಡಿರ್ಬೋದು ಒಂದು ಒಂದು ಎರಡು ಹಿಂದಿನ ಸಾಮಾನ್ಯ ಸಭೆಯಲ್ಲಿ ಅಂಥ ಸಾಮಾನ್ಯ ಸಭೆ ನಡೆಯುವಾಗ ಮುಖ್ಯಾಧಿಕಾರಿ ಹೊತ್ತು ಗಲಾಟೆ ಮಾಡ್ಕೊಂಡು ಅವರು ಅಧ್ಯಕ್ಷರು ಯಾರಾದರೂ ಒಂದು ಅಜೆಂಡಾ ತಯಾರಿಸುವಾಗ ಮುಖ್ಯಾಧಿಕಾರಿಗಳು ಅಧ್ಯಕ್ಷನ ಕೂರಿಸದೆ ಅಜೆಂಡಾ ತಯಾರಿಸ್ತಾರಾ ಇಲ್ಲ ತಯಾರಿಸ್ತಾರೆ ಇವರು ಸಭೆಯಲ್ಲಿ ಮಾಡ್ಕೊಂಡು ನೀವು ನನಗೆ ಕೊಡಲೇ ಇಲ್ಲ ನನ್ನ ಗಮನಕ್ಕೆ ತರಲಿಲ್ಲ ಅಂತೇಳಿ ಗಲಾಟೆ ಮಾಡಿ ಆ ಮುಖ್ಯಾಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಈ ನಿರ್ಣಯಗಳು ಅನುಷ್ಠಾನ ಆಗುವುದಿಲ್ಲ ಅವ್ರ ಜವಾಬ್ದಾರಿ ಅದು ಅಧ್ಯಕ್ಷರ ಜವಾಬ್ದಾರಿ ಮುಖ್ಯವಾದ ಜವಾಬ್ದಾರಿ ಅಂತ ಕೇಳಿದ್ರೆ ಯಾವುದೇ ನಿರ್ಣಯಗಳಾಗ್ತವ ನಿ ಅದೇ ಸಂದರ್ಭದಲ್ಲಿ ಸೇಮ್ ಟೈಮ್ ಆಗುತ್ತಾ ಅಥವಾ ಇನ್ನೊಂದು ಬೇರೆ ಒಂದು ತಿಂಗಳು ಬಿಟ್ಟು ಮುಂದಿನ ಸಭೆಗೆ ಬರಲಿಕ್ಕೆ ಒಂದು ತಿಂಗಳ ಒಂದು ದಿವಸ ಒಂದು ವಾರಕ್ಕೆ ಮೊದಲ ನಾವು ಈ ಸಭೆಯಲ್ಲಿ ನಿರ್ಣಯ ಮಾಡಿದ್ರೆ ಮುಂದಿನ ಸಭೆಯಲ್ಲಿ ಅನುಮೋದನೆ ಮಾಡಿ ಅದನ್ನು ಮಾಡಬೇಕು ಅನುಷ್ಠಾನ ಮಾಡಬೇಕು ಅನುಷ್ಠಾನ ಮಾಡೋದು ಯಾರು ಒಂದು ಅನುಷ್ಠಾನ ಅಧಿಕಾರಿ ಅನುಷ್ಠಾನಾಧಿಕಾರಿ ಮುಖ್ಯಾಧಿಕಾರಿ ಒಂದು ಇವರು ಅಧ್ಯಕ್ಷರು ಅಧ್ಯಕ್ಷರು ಅವರೇನು ಒಂದು ಮೀಟಿಂಗಿನ ನಿರ್ಣಯಗಳನ್ನು ತಗೊಂಬಂದು ಚೀಫ್ ಆಫೀಸರ್ ಹತ್ರ ತಗೊಂಬನ್ನಿ ಅಂತ ಹೇಳಿ ಇದನ್ನ ಯಾವುದೇ ಯಾವ್ದು ಮಾಡ್ಬೋದು ಯಾವುದೇ ಯಾವ್ದು ಮಾಡ್ಲಿಕ್ಕೆ ಆಗೋದಿಲ್ಲ ಏನು ಮಾಡ್ಲಿಕ್ಕೆ ಆಗದಿದ್ರೆ ಕಾರಣಗಳೇನು ಅದನ್ನು ತೆಗೆದು ಮಾಡ್ಲಿಕ್ಕೆ ಆಗಿಲ್ಲ ಇಂಥದ್ದು ಇಂಥದ್ದು ಸಮಸ್ಯೆ ಇದೆ ಅಂತ ಹೇಳಿ ಕಾರಣ ಇಟ್ಟು ಮುಂದಿನ ಮೀಟಿಂಗ್ನ ಅಜೆಂಡದಲ್ಲಿ ಇಡಬೇಕು ಅವರು ಮಾಡಬೇಕು ಈಗ ನಾನು ಒಂದು ಉದಾಹರಣೆ ಸಣ್ಣ ಉದಾಹರಣೆ ಕೊಡ್ತೇನೆ ನಮ್ಮಲ್ಲಿ ಈ ಶಿವರಾಮ್ ಕಾರ್ ಪ್ರತಿಮೆ ಮಾಡಬೇಕು ಅಂತೇಳಿ ನಾನು ವಾದ ಮಾಡಿದೆ ನಮ್ಮ ಶಿವ ಕೋಟಾ ಶಿವರಾಮ್ ಕಾರಂತರು ಅಂತ ಜೀವನದ ಕೊನೆಯ ದಿನಗಳಲ್ಲಿ ಸಾಲಿಗ್ರಾಮ ಆ ರಥಬೀದಿಯಲ್ಲಿ ಪೇಟೆಯಲ್ಲಿ ತಿರುಗಿದವರು ಅದಕ್ಕೆ ಈಗ ಕಾರಂತ ಬೀದಿ ಅಂತ ಹೆಸರಿಟ್ಟಿದ್ದೆ ನಮಗೊಂದು ಕಲ್ಪನೆ ಶಿವರಾಮ ಕಾರ ಒಂದು ಪ್ರತಿಮೆ ಇರಬೇಕು ಎರಡು ಎರಡು ವರ್ಷ ಆಯಿತು ನಾನು ನಿರ್ಣಯ ಮಾಡಿ ಎರಡು ವರ್ಷ ಆಯಿತು ಪತ್ತೆ ಇಲ್ಲ ಈಗ ಮೊನ್ನೆ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಹದಿನಾರಕ್ಕೆ ಅದು ಜಿಲ್ಲಾ ಜಿಲ್ಲೆ ಜಿಲ್ಲಾಧಿಕಾರಿಗೆ ಹೋಗಿ ಜ ರಾಜ್ಯದಿಂದ ಒಪ್ಪಿಗೆ ತೊಗೋಬೇಕು ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತಗೋಬೇಕು ಅಂತೇಳಿ ಮೊನ್ನೆ ಇಪ್ಪತ್ತೆಂಟಕ್ಕೆ ಡಿಪಾರ್ಟ್ಮೆಂಟಿಗೆ ಹೋಗಿದೆ ಆ ಎರಡು ವರ್ಷದ ಹಿಂದೆ ಹಾಕಿದರೆ ಹೌದು ಎರಡು ಹಿಂದೆ ಮಾಡಿದ್ರೆ ಆ ನಿರ್ಣಯ ಮಾಡಿದ ಎರಡು ದಿವಸದಲ್ಲೇ ಎರಡು ದಿವಸದಲ್ಲ ನಾಲ್ಕು ದಿವಸ ಮಾಡಿದರೆ ಅಲ್ಲ ಒಟ್ಟಾರೆ ಈಗ ಇನ್ನೊಂದು ವಿಚಾರ ಈಗ ಏನು ನೇರ ನೇಮಕಾತಿಯಲ್ಲಿ ಪೌರ ಕಾರ್ಮಿಕರನ್ನು ಆಯ್ಕೆ ಆಗಿದೆ ಈಗ ಇದರಲ್ಲಿ ಈಗ ಜಯರಾಜ್ ಅನ್ನುವರು ಪೌರ ಕಾರ್ಮಿಕನಾಗಿ ಆಯ್ಕೆ ಆಗುವ ಎಲ್ಲ ಅರ್ಹತೆಗಳಿದೆಯಾ ಅನ್ನುವಂಥ ಮೊದಲ ಪ್ರಶ್ನೆ ಈಗ ಈಗ ನಾವು ಏನು ಕನ್ಕ್ಲೂಷನ್ ಬರ್ತಾ ಇದ್ದೇವೆ ಈಗ ಈ ವಿಚಾರ ಇಷ್ಟೆಲ್ಲ ಘಟನೆಗೆ ಕಾರಣವಾಗಿ ಜಯರಾಜ್ ಅನ್ನುವಂಥವರು ಪೌ ನಿಮ್ಮ ಸಾಲಿಗ್ರಾಮ ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕನಾಗಿ ಆಯ್ಕೆ ಆಗಲಿಕ್ಕೆ ಅರ್ಹತೆ ಇದೆಯಾ ಅನ್ನುವಂಥದ್ದು ಸರ್ಕಾರ ನೇಮಕ ಮಾಡಿದೆ ಅಲ್ಲ ಅಲ್ಲ ಈಗ ಅದಕ್ಕೆ ನೋಡಿ ಸಾಮಾನ್ಯವಾಗಿ ಪೌರ ಕಾರ್ಮಿಕರಾಗಲಿಕ್ಕೆ ಒಂದು ಎಜುಕೇಶನ್ ಇವರು ಹೈಎಂಡ್ ತಕೊಂಡ್ ಬಂದು ಇಲ್ಲಿ ನೀವು ಪೌರ ಕಾರ್ಮಿಕರನ್ನಾಗಿ ಮಾಡಿದ್ರೆ ಅವರು ಏನ್ ಮಾಡೋಕ್ಕಾಗತ್ತೆ ಅವರ ಕ್ವಾಲಿಫಿಕೇಶನ್ಗೂ ಅವರ ಕೆಲಸಕ್ಕೂ ತಾಳತಂತಿ ಬರಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿಗೆ ನೋಡಿ ಅವರು ಪೌರ ಕಾರ್ಮಿಕರು ಈಗ ನಮ್ಗೆ ಅಡ್ಡಿಲ್ಲ ಪರವಾಗಿಲ್ಲ ಅಂತೇಳಿ ಅವ್ರು ಹಾಕಿದ್ದಾರೆ ಅವರಿಗೆ ಆಯ್ಕೆ ಆಗಿದ್ದಾರೆ ಈ ಹಿಂಸೆಗಳು ಅವ್ರ ಕೆಲಸ ಮಾಡ್ಕೊಂಡು ಹೋಗ್ಲಿ ಯಾರು ಹಿಂಸೆ ಕೊಡ್ತಾರೆ ಅವರಿಗೆ ಹಿಂಸೆ ಯಾರು ಕೊಟ್ಟಿಲ್ಲ ಇದು ಸುಮ್ಮನೆ ನಾಟಕ ಮಾಡುವುದು ಈ ಆತ್ಮಹತ್ಯೆ ಅಂತ ನಾಟಕಗಳು ಯಾಕೆ ಬೇಕಿತ್ತು ಕಾಲಿಗೆ ಒಂದು ಗಾಯ ಆಗಿಲ್ಲ ಹ್ಞೂ ಬಂದಿದ್ದಾನೆ ನಾವು ಫೋಟೋದಲ್ಲಿ ನೋಡ್ತಾ ಇದ್ದೀವಿ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ ಬಹಳ ಸ್ಮಾರ್ಟ್ ಇದ್ದಾರೆ ಅವರು ಕೆಲವು ಸಿನಿಮಾದಲ್ಲಿ ಸ್ವಯಂವರ ಒಂದು ಕಾಂಪಿಟೇಷನ್ನಲ್ಲೂ ಕೂಡ ಹೋಗಿ ಬಂದಿದಾರಂತೆ ಬಹುಶಃ ಯಾಕೆ ಅವರು ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ನಮ್ಗೆ ಅನುಮಾನವನ್ನು ಸೃಷ್ಟಿ ಮಾಡ್ತಾ ಇದೆ ಒಟ್ಟಾರೆಯಾಗಿ ಏನು ಸಾಲಿ ಗ್ರಾಮ ಪಟ್ಟಣ ಪಂಚಾಯತ್ನ ಏನು ಅಭಿವೃದ್ಧಿಯ ದಿಕ್ಕಿನಲ್ಲಿ ಸಾಕ್ತಾ ಇರಬೇಕಾದಂಥ ಎಲ್ಲ ವಾರ್ಡಿನ ಸದಸ್ಯರು ಜನಸಾಮಾನ್ಯರು ಅಧ್ಯಕ್ಷರು ಮುಖ್ಯಾಧಿಕಾರಿಗಳು ಇವರೆಲ್ಲರೂ ಕೂಡ ಒಂದು ಹಂತದಲ್ಲಿ ಎಲ್ಲೋ ತಪ್ಪಿದ್ದಾರೆ ಏನು ನಿಯಂತ್ರಣವನ್ನು ಹಿಡ್ಕೊಂಡು ಮುಂದೆ ಹೋಗಬೇಕಾಗಿರುವಂಥ ನಿಯಂತ್ರಣ ಕೊಂಡಿಗಳನ್ನು ಎಲ್ಲೋ ತಪ್ಪಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಅನ್ನಿಸ್ತದೆ ಅದು ನಿಮ್ಮಿಂದ ಅಥವಾ ಅವರಿಂದ ಅಂತ ಹೇಳುವ ವಿಚಾರ ಅಲ್ಲ ಅಥವಾ ಅಧ್ಯಕ್ಷರು ಆ ರೀ ಏನು ಮಾಡಬೇಕಿತ್ತು ಅನ್ನುವಂಥ ವಿಚಾರವೂ ಕೂಡ ಅಲ್ಲ ಒಟ್ಟಾರೆಯಾಗಿ ಎಲ್ಲರೂ ಒಂದು ದೋಣಿಯಲ್ಲಿ ಹೋಗಬೇಕಾದಂಥ ಒಂದು ಕುಟುಂಬವಾಗಿ ಹೋಗಬೇಕಾದಂಥ ಒಂದು ಸಾಮರಸ್ಯದ ಒಂದು ಆಡಳಿತವನ್ನು ಮಾಡಬೇಕಾದಂಥ ಒಂದು ಜವಾಬ್ದಾರಿ ಏನೇ ಇರಲಿ ಆದರೆ ಒಂದು ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡಲಿಕ್ಕೆ ಇಷ್ಟಪಡ್ತೇನೆ ಅದಕ್ಕಿಂತ ಮೊದಲು ರಾಘವೇಂದ್ರ ಗಣಿಗರೆ ಒಟ್ಟಾರೆಯಾಗಿ ಸಾಲಿಗ್ರಾಮದ ಪಟ್ಟಣ ಪಂಚಾಯಿತಿನ ಮುಂದಿನ ರೂಪುರೇಷೆಗಳು ಹೇಗಿರಬೇಕು ಸ್ವಲ್ಪ ಸ್ವೀಟಾಗಿ ಶಾರ್ಟಾಗಿ ನಿಮ್ಮ ಏನು ಈಗ ಏನು ಆಗ್ತಾ ಇದೆ ಮುಂದೆ ಏನಾಗಬೇಕು ಅಂತ ಹೇಳಿ ಖಂಡಿತ ನಮ್ಮ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನಲ್ಲಿ ಈಗಾಗಲೇ ಬೇಕಷ್ಟು ಕೆಲಸ ಕಾರ್ಯಗಳನ್ನ ನಡೀಲಿಕ್ಕಿದೆ ಈಗ ನಮ್ಮಲ್ಲಿ ಉದಾಹರಣೆಗೆ ಒಂದು ವಾರ್ಡ್ ಬರ್ತದೆ ಸಾಲಿಗ್ರಾಮ ಪಡುಕೆರೆ ವಾರ್ಡ್ ಅಂತೇಳಿ ಅದು ನನ್ನ ವಾರ್ಡು ನಾನು ಗೆದ್ದಂಥ ವಾರ್ಡ್ ಅಲ್ಲಿ ಸಮುದ್ರ ಇದೆ ನೋಡಿ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಮಂಗಳೂರಲ್ಲಿ ಮಹಾನಗರ ಪಾಲಿಕೆ ಸಮುದ್ರ ಇದೆ ಬೀಚ್ ಇದೆ ಕಾಪುವಲ್ಲಿದೆ ಪುರಸಭೆ ಸಮುದ್ರ ಇದೆ ಬೀಚ್ ಇದೆ ಮತ್ತು ನಮ್ಮ ಉಡುಪಿಯಲ್ಲಿದೆ ಮಲ್ಪೆ ಬೀಚ್ ಇದೆ ಕುಂದಾಪುರಕ್ಕೆ ಹೋದ್ರೆ ಕುಂದಾಪುರ ಪುರಸಭೆ ಕುಂದಾಪುರ ಬೀಚ್ ಇದೆ ನಮ್ಮಲ್ಲಿ ಪಟ್ಟಣ ಪಂಚಾಯತ್ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಸಮುದ್ರ ಇದೆ ಸಮುದ್ರಕ್ಕೆ ಹೋಗಲಿಕ್ಕೆ ಒಂದು ರಸ್ತೆ ಇಲ್ಲ ಪ್ರವಾಸೋದ್ಯಮವನ್ನು ನೀವು ಹೆಚ್ಚು ಬೆಳೆಸಬೇಕು ಬೆಳೆಸಬೇಕು ಅಲ್ಲಿ ಬೆಳೆಸಿದ್ರೆ ಪ್ರವಾಸ ನಾನೀಗ ಮನೆ ಮಾಡಿದೆ ಯಾವ್ದೊಂದು ಸ್ವಲ್ಪ ಫಂಡ್ ಹಾಕಿ ನಾನೊಂದು ರಸ್ತೆ ಮಾಡಿದ್ದೆ ಈಗ ಪ್ರವಾಸೋದ್ಯಮ ಇಲಾಖೆ ಈಗಾಗಲೇ ನಾನು ಬರ್ದಿದ್ದೆ ಅಲ್ಲಿ ಒಂದು ಕೋಟಿ ರೂಪಾಯಿ ಕೊಡುವ ಭರವಸೆಯನ್ನು ಸಹ ಕೊಟ್ಟಿದ್ದಾರೆ ಅದು ಬಂದ್ರೆ ಖಂಡಿತ ಅಲ್ಲೊಂದು ಒಂದ್ ಸ್ವಲ್ಪ ಈಗ ಈ ತರದ ಸಮಸ್ಯೆಗಳೇನಾಗಿದೆ ಅದ್ರ ಬಗ್ಗೆ ಏನು ಸೋಲ್ವೇಷನ್ ಮಾಡ್ಕೊಂಡು ಹೇಗೆ ಹೋಗ್ತಿರ್ ಮುಂದೆ ಯಾವ ತರದ್ದು ಈಗ ಇವತ್ತಿನ ಒಂದು ಘಟನೆ ಇರಬಹುದು ಏನು ಜಯರಾಜಿನ ಆತ್ಮಹತ್ಯೆ ಪ್ರಕರಣ ಈ ಹಿಂದೆ ಕೂಡ ಈ ತ್ಯಾಜ್ಯದ್ದು ಇಂಥದ್ದು ಎಲ್ಲದಕ್ಕೂ ಏನೊಂದು ಸಣ್ಣ ಒಂದು ಲೈನ್ನಲ್ಲಿ ಹೇಳಿ ಏನು ಸೊಲ್ಯೂಷನ್ ಅಲ್ಲ ನಾವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡ್ತೇವೆ ಏನು ಮಾಡಬೇಕು ಈಗ ನಮ್ಗೆ ಇದೇ ಥರ ಗೊಂದಲ ಗೊಂದಲದ ಗೂಡಾದರೆ ಭಾರಿ ಕಷ್ಟ ಆಗ್ತದೆ ನಾವೆಲ್ಲ ಕೂತ್ಕೊಂಡು ನಾವು ಎಂಟು ಜನ ಸದಸ್ಯರು ಇದ್ದೇವೆ ನಮ್ಮ ಶಾಸಕರಿದ್ದಾರೆ ನಮ್ಮ ವಿಧಾನ ಪರಿಷತ್ ಸದಸ್ಯರು ಇದ್ದಾರೆ ನಮ್ಮ ಎಂ ಪಿ ಇದ್ದಾರೆ ಒಂದು ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಎಸ್ ಓಕೆ ವೀಕ್ಷಕರ ಏನು ಇಷ್ಟೊತ್ತು ನಮ್ಮ ಜೊತೆಗೆ ರಾಘವೇಂದ್ರ ಗಾಣಿಗ ಅವರು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನ ಬಗ್ಗೆ ಸವಿಸ್ತಾರವಾದ ಮಾಹಿತಿಗಳನ್ನು ನೀಡಿದ್ದಾರೆ ಆದರೆ ಇದು ಏನೇ ಇರಲಿ ಎಲ್ಲದರ ಜೊತೆಗೆ ಇಷ್ಟು ಸಮಯದ ನನ್ ಬವರೆಗೂ ಗೊಂದಲದ ಗೂಡಾಗಿರುವಂತಹ ಸಾಲಿಗ್ರಾಮ ಪಟ್ಟಣ ಪಂಚಾಯತಿಗೆ ಇನ್ನಾದರೂ ಜ್ಞಾನೋದಯವಾಗಲಿ ಎಲ್ಲರೂ ಒಟ್ಟಾಗಿ ಸಾಮರಸ್ಯದ ಆಡಳಿತವನ್ನು ಕೊಡಲಿ ಏನು ಈ ಥರದ ಕಳೆದ ಅಷ್ಟು ವರ್ಷಗಳಿಂದ ಅಧಿಕಾರದಿಂದ ಎರಡು ವರ್ಷಗಳಿಂದ ಏನು ಬರೇ ತಕರಾರು ತಂಟೆ ಅಭಿವೃದ್ಧಿಯ ಕಡೆಗೆ ನಿರ್ಲಕ್ಷ್ಯ ಇದನ್ನೆಲ್ಲ ಬಿಟ್ಟು ಇನ್ನು ಉಳಿದ ಸಮಯದಲ್ಲಾದರೂ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಒಂದು ಮಾದರಿ ಪಂಚಾಯತ್ ಆಗಲಿ ರಾಘವೇಂದ್ರ ಗಾಣಿಗರ ಏನು ಅಭಿಪ್ರಾಯ ಇದೆ ಕರಾವಳಿ ತೀರದಲ್ಲಿ ಪ್ರವಾಸೋದ್ಯಮವನ್ನು ಹೆಚ್ಚು ಅಭಿವೃದ್ಧಿಪಡಿಸಬೇಕು ಅನ್ನುವಂಥದ್ದು ಅದು ಯಶಸ್ವಿಯಾಗಲಿ ಇನ್ನೇ ಎಲ್ಲರೂ ಕೂಡ ಒಂದು ಹೊಂದಾಣಿಕೆಯ ಸಹಬಾಳ್ವೆಯ ಜೀವನ ನಡೆಸಲಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಸಾಲಿಗ್ರಾಮ ಸಂಕಟ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಮೊದಲು ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ರಾಘವೇಂದ್ರ ಗಾಣಿಗರಿಗೆ ನಮ್ಮ ಸ್ಪಂದನ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಇಲ್ಲಿಗೆ ಏನು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಸಂಬಂಧಪಟ್ಟ ಸಾಲಿಗ್ರಾಮ ಸಂಕಟವನ್ನು ಮುಗಿಸ್ತಾ ಇದ್ದೇವೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ನಮಸ್ಕಾರ